ब्रह्मरुद्रादिवंद्यं त्वां भजे वेंकटनायकं निवारयस्वानिष्टानि साधयेष्टानि माधव अशेषवाग्जाड्यमलापहं त्रीनवं नवं स्पष्टसुवाक्प्रदायिनी ममेह जिह्वाग्रसुरंगनर्तकी भवप्रसन्ना वदने च मे श्रीः धर्म विज्ञान वैराग्य परमैश्वर्य शालिनः आनंद तीर्थ भगवत पादान वंदे निरंतरम् भवति यदनुभावात् एडमूको विवाग्मी जडमतिरपि जंतुर्जायते प्राज्ञमौलिः सकल वचन चेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्जविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् श्री गुरुभ्यो नमः। हरि ओम हरि ओम हरि ओम। परमात्मनिगे ಕಾಮದ ಬಾಧೆ ಇದೆ. ಪದ್ಮಾವತಿಯನ್ನ ಕಂಡ ಪರಮಾತ್ಮ ಕಾಮಪರವಶನಾಗಿ ಮದುವೆಯಾಗಲೇಬೇಕು ಅಂತ ಬಹಳ ಒತ್ತಾಯ ಮಾಡಿದ. ಈ ತರಹದ ಕಾಮಪರವಶತೆ ಸರ್ವೋತ್ತಮನಾದ ಭಗವಂತನಿಗೆ ನಿಜವಾಗಿ ಇತ್ತೆ ಅನ್ನುವಂತಹ ಪ್ರಶ್ನೆಗೆ ಶ್ರೀಮದ್ ಭಾಗವತ, ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳು ಹಾಗೂ ಅನೇಕ ಪುರಾಣಗಳಲ್ಲಿ ಬರುವ ಇನ್ನಿತರ ಅನೇಕ ಘಟನೆಗಳಿಂದ, ಉಪನಿಷತ್ತುಗಳಿಂದ ನಾವು ಈ ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಯಬೇಕು. ಪದ್ಮಾವತಿಯ ಶ್ರೀನಿವಾಸದೇವರ ಸಮಾಗಮದ ಕಥೆಯನ್ನು ಕೇಳುವುದರ ಮೊದಲೇ ಆ ಭಗವಂತನ ಕಾಮಾತೀತತ್ವವನ್ನು ನಾವು ದೃಢವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಯಾವ ವಿಧವಾದ ಆಕ್ಷೇಪಗಳು ಬರೋದಿಲ್ಲ. ಅವನು ಕಾಮಾತೀತ ಅಂತನ್ನುವ ನಿರ್ಧಾರ ಮನಸ್ಸಿನೊಳಗಾದರೆ ಭಗವಂತನ ಬಗ್ಗೆ ಬರುವ ಆಕ್ಷೇಪಗಳೆಲ್ಲ ಕಾಲಾತೀತವಾಗತ್ತೆ, ಅವುಗಳೆಲ್ಲ ಸುಳ್ಳು ಅಂತಾಗತ್ತೆ. ಅದನ್ನು ಮೊದಲಿಗೆ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಳಬೇಕು. ಶಾಸ್ತ್ರದ ಮಾತುಗಳನ್ನು ತಿಳಿಸುವ ಮೊದಲು ಕಥೆಗಳ ಮೂಲಕವಾಗಿ ನಾವು ತಿಳಿಯೋದಾದರೆ, ಪದ್ಮಪುರಾಣದಲ್ಲಿ ಒಂದು ಸುಂದರವಾದ ಕಥೆ. ಮಹಾನುಭಾವರಾದ ಶುಕಾಚಾರ್ಯರು ಸಾಕ್ಷಾತ್ ವೇದವ್ಯಾಸ ದೇವರಿಂದ ಅವತಾರ ಮಾಡಿದಂತಹ ರುದ್ರದೇವರ ಅವತಾರ, ಪರಮ ಭಗವದ್ಭಕ್ತರು, ಭಾಗವತಾಚಾರ್ಯರು. ಅಂತಹ ಶುಕಾಚಾರ್ಯರು ತಪಶ್ಚರ್ಯವನ್ನು ಮಾಡುತ್ತಾರೆ, ಇದೇ ಪದ್ಮ ಸರೋವರ. ಇವತ್ತು ತಿರುಚಾನೂರಂತ ಯಾವುದನ್ನು ಹೇಳುತ್ತೇವೆ, ಪದ್ಮ ಸರೋವರ, ಪದ್ಮತೀರ್ಥ. ಅಲ್ಲಿ ವಿಶೇಷವಾಗಿ ಶುಕಾಚಾರ್ಯರು ತಪಸ್ಸನ್ನು ಮಾಡುತ್ತಾರೆ. ಶುಕಾಚಾರ್ಯರು ಮಾಡುವಂತಹ ತಪಸ್ಸಿನ ಪ್ರಭಾವ ಅದನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ.
ದೇವಾಧಿದೇವತೆಗಳೆಲ್ಲ ಗಾಬರಿಯಾಗ್ತಾರೆ. ಈ ಶುಕಾಚಾರ್ಯರು ಯಾರು ಅಂತನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಂತಹ ದೇವತೆಗಳು, ಹಾಗಾದರೆ ಇವರು ಹೀಗೆ ತಪಸ್ಸನ್ನ ಮಾಡಿ ಮಹಾಪುರುಷರಾದರೆ ನಮ್ಮ ಪದವಿಯನ್ನು ಎಲ್ಲಾದರೂ ಕಸಿದುಕೊಂಡಾರೋ ಏನೋ, ಅಂತಹ ಮಹಾ ತಪಸ್ಸಿನ ತೇಜಸ್ಸಿನ ಸಾಕಾರ ಮೂರ್ತಿಗಳಾಗಿ ಇವರು ತೋರ್ತಾ ಇದ್ದಾರೆ ಅನ್ನುವ ಹೆದರಿಕೆಯಿಂದ ಅನೇಕ ಅಪ್ಸರಾಸ್ತ್ರೀಯರನ್ನ ಕಳಿಸ್ತಾರೆ. ರಂಭಾ ಮೊದಲಾದ ಭಾರಿ ಭಾರಿ ಅಪ್ಸರಾಸ್ತ್ರೀಯರನ್ನ ಇಂದ್ರದೇವರು ಕರೆದು ಆಜ್ಞೆ ಮಾಡ್ತಾರೆ, ದೇವಲೋಕದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಹೇಗಾದರೂ ಮಾಡಿ ನೀವು ಅವರ ತಪಸ್ಸಿನ ಭಂಗ ಮಾಡಬೇಕು, ತಪಸ್ಸಿಗೆ ವಿಘ್ನ ಮಾಡಬೇಕು. ನಿಮ್ಮ ರೂಪ ಲಾವಣ್ಯಗಳಿಗೆ ಅವರು ಮೋಹ ಹೋದದ್ದೇ ಆದರೆ ಅದೇ ದೊಡ್ಡ ತಪಸ್ಸಿನ ಭಂಗ. ಅದಾಯಿತು ಅಂದ್ರೆ ಅವರ ತಪಸ್ಸಿನ ಪ್ರಭಾವ ಕಡಿಮೆಯಾಗತ್ತೆ. ಅದು ಕಡಿಮೆಯಾದರೆ ಆ ತಪಸ್ಸಿನ ಪ್ರಭಾವದಿಂದ ಆಗುವ ತಾಪವೂ ನಮಗೆ ಕಡಿಮೆಯಾಗತ್ತೆ ಎಂಬುದಾಗಿ ಹೇಳಿದರೆ, ಅವರು ನಾವಿದ್ದದ್ದೇ ದೇವಲೋಕದ ಸೇವೆಗಾಗಿ, ದೇವೇಂದ್ರನ ಅಪ್ಪಣೆಯಾದರೆ ನಾವು ಅವಶ್ಯವಾಗಿ ಸಿದ್ಧ ಅಂತ ಬರ್ತಾರೆ. ಸ್ವತಃ ದೇವತಾ ಲೋಕದ ಸ್ತ್ರೀಯರು, ಅದರಲ್ಲಿಯೂ ದೇವೇಂದ್ರನ ಅಪ್ಪಣೆ ಇದೆ ಅನ್ನೋದಕ್ಕಾಗಿ ಇನ್ನೂ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ತಮ್ಮ ಎಲ್ಲ ವಿಧವಾದ ಶೃಂಗಾರ ಚೇಷ್ಟೆಗಳನ್ನು, ನಾನಾ ವಿಧವಾದ ನರ್ತಗಳನ್ನು, ನರ್ತನಗಳನ್ನು, ಎಲ್ಲ ಹಾವುಭಾವಗಳನ್ನು ತೋರಿಸಿ ಶುಕಾಚಾರ್ಯರ ಮನಸ್ಸನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಶುಕಾಚಾರ್ಯರಿಗೆ ಯಾವ ವಿಧವಾದಂತಹ ಮನಸ್ಸಿನ ವಿಕಾರವೂ ಆಗಲಿಲ್ಲ. ಅವರು ಯಾರು ಈ ಮಾತನ್ನು ನಾವು ಬಹಳ ವಿಶೇಷವಾಗಿ ತಿಳಿಯಬೇಕು. ಯಾಕೆ ಅಂದರೆ ಭೃಗು ಋಷಿಗಳ ಕಥೆಯನ್ನು ನೀವು ಕೇಳ್ತಾ ಇರುವಾಗ, ಭೃಗು ಋಷಿಗಳು ಕೈಲಾಸಕ್ಕೆ ಹೋದಾಗ ರುದ್ರದೇವರು ಪಾರ್ವತೀದೇವಿಯ ಜೊತೆಗೆ ಆಸಕ್ತರಾಗಿದ್ದದ್ದನ್ನು ಕಂಡು ಭೃಗು ಋಷಿಗಳು ಶಾಪ ಕೊಟ್ಟು ಬಂದರು ಅಂತ. ಅದು ವಿಷ್ಣು ಸರ್ವೋತ್ತಮತ್ವ ಸ್ಥಾಪನೆ ಮಾಡೋದಕ್ಕಾಗಿ ಭೃಗು ಋಷಿಗಳು ಇಲ್ಲಿ ನಿಲ್ಲೋದು ಬೇಡ, ಮುಂದೆ ಸಾಗಲಿ ಅನ್ನೋದಕ್ಕಾಗಿ ರುದ್ರದೇವರು ಹಾಗೆ ತೋರಿಸಿದ್ದೇ ಹೊರತು ಅವರು ವಿಷಯಾಸಕ್ತರಲ್ಲ. ಅವರು ಭೋಗ ಮಾಡುವಾಗಲೂ ಭಗವದಾಸಕ್ತರೇ. ಅಂತಹ ಮಹಾನುಭಾವರಾದಂತಹ, ಇಂದ್ರಿಯ ನಿಗ್ರಹವುಳ್ಳಂತಹ ಮಹಾನುಭಾವರು. ಯಾಕೆ ಅಂದರೆ ನಾವೆಲ್ಲ ಇಂದ್ರಿಯ ನಿಗ್ರಹವನ್ನು ಮಾಡುವುದಕ್ಕೆ ಏನು ಉಪಾಯ ಅಂತ ಪ್ರಶ್ನೆ. ಸಾಧಕನಾದ ಜೀವ ಇಂದ್ರಿಯ ನಿಗ್ರಹ ಮಾಡಬೇಕಾದ್ರೆ ಏನು ಸಾಧನೆ, ಏನು ಉಪಾಯ, ಹೇಗೆ ನಿಗ್ರಹ ಮಾಡಬೇಕು? ಇಂದ್ರಿಯ ನಿಗ್ರಹ ಮಾಡದೇ ಇದ್ರೆ, ವೈರಾಗ್ಯ ಬರದೇ ಇದ್ರೆ ಜ್ಞಾನ ಹುಟ್ಟೋದಿಲ್ಲ, ಇದು ನಿಶ್ಚಿತ. ವಿರಕ್ತಾನಾಮೇವ ಚ ಜ್ಞಾನಂ. ವೈರಾಗ್ಯಕ್ಕೇನು ಉಪಾಯ? ಅದಕ್ಕೆ ಅನೇಕ ಉಪಾಯಗಳನ್ನು ಹೇಳ್ತಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ಆಹಾರ ನಿಗ್ರಹ ಮಾಡಬೇಕು ವೈರಾಗ್ಯ ಬರ್ತದೆ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಟೀಕಾಕೃತ್ಪಾದರಂತಾರೆ, ಇವುಗಳೆಲ್ಲ ಉಪಾಯ ನಿಜ, ಆದರೆ ಮುಖ್ಯವಾದ ಉಪಾಯ ಯಾವುದು ಅಂದರೆ ಸರ್ವೋತ್ತಮತ್ವೇನ ಭಗವಂತನ ಸ್ಮರಣೆ ಮಾಡಬೇಕು. ತಾರತಮ್ಯ ಕ್ರಮದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತಲೂ ಅರ್ಥಾಭಿಮಾನಿ ದೇವತೆಗಳು, ಅರ್ಥಾಭಿಮಾನಿ ದೇವತೆಗಳಿಗಿಂತಲೂ ಮನೋಭಿಮಾನಿ, ಮನೋಭಿಮಾನಿ ದೇವತೆಗಳಿಗಿಂತಲೂ ಬುದ್ಧಿಭಿಮಾನಿ ದೇವತೆ, ಮಹತ್ತತ್ವಾಭಿಮಾನಿ ದೇವತೆ, ಆಮೇಲೆ ಮಹಾಲಕ್ಷ್ಮಿ, ಕೊನೆಗೆ ಪರಮಾತ್ಮ. ಈ ತಾರತಮ್ಯವನ್ನ ಚಿಂತನೆ ಮಾಡಬೇಕಂತೆ. ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವರು ಯಾರು ಅಂದ್ರೆ ಸೂರ್ಯ, ವರುಣ, ದಿಗ್ದೇವತೆಗಳು, ಚಂದ್ರ, ಯಮ, ಇವರೆಲ್ಲ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳಾದರೆ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ಯಮೋ ದಕ್ಷಶ್ಚೇಂದ್ರಿಯೇಷಾಹ, ಇವರೆಲ್ಲ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು. ಮೊದಲಿಗೆ ಇಂದ್ರಿಯಾಭಿಮಾನಿಗಳಿಗೆ ಶರಣ ಹೋಗಬೇಕು. ನಮ್ಮ ಇಂದ್ರಿಯಗಳು ಜಡ, ಅವುಗಳು ನಮ್ಮನ್ನ ಎಳೆಯುವ ಸಾಮರ್ಥ್ಯ ಪಡೆದುಕೊಂಡಿಲ್ಲ. ಆ ಇಂದ್ರಿಯಗಳಲ್ಲಿದ್ದು ನೀವು ಇಂದ್ರಿಯಗಳನ್ನ ಎಳೆದರೆ ಮಾತ್ರ ಅವುಗಳು ನಮ್ಮನ್ನ ಎಳೆಯುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತವೆ. ಆದ್ದರಿಂದ ನೀವು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು. ಇಂಜಿನ್ ಇದ್ದ ಹಾಗೆ ಹಿಂದಿನ ಬೋಗಿಗಳನ್ನ ಎಳೆಯೋದು ನೇರವಾಗಿ ಇಂಜಿನ್ ಅಲ್ಲ, ಮುಂದಿನ ಬೋಗಿಗಳು ಎಳೀತದೆ. ಯಾಕೆ ಅಂದ್ರೆ ಒಂದು ಇಂಜಿನ್ ಇದೆ ಅನ್ನೋದಕ್ಕೆ. ನನ್ನನ್ನು ಎಳೆಯೋದು ನಿಜವಾಗಿ ಮುಂದಿನ ಬೋಗಿನೇ ಎಳಿತದೆ ಅಂತ ಅಲ್ಲಿದ್ದವರಿಗೆ ಹೋಗಿ ಪ್ಯಾಸೆಂಜರ್ಸಿಗೆ ನೀವು ನಮ್ಮನ್ನು ಎಳಿಬೇಡಿ ಅಂದ್ರೆ ಏನ್ ಪ್ರಯೋಜನ? ಮೊದಲಿಗೆ ಹೋಗಿ ಹೇಳಬೇಕು. ಹಾಗೆ ನೇರವಾಗಿ ನಮ್ಮನ್ನು ಎಳೆಯೋದು ಇಂದ್ರಿಯಗಳು ಅಂತ ಅನಿಸ್ತದೆ, ಆದರೆ ಇಂದ್ರಿಯಗಳಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳು ಅನ್ನೋದಕ್ಕಾಗಿ ಆ ದೇವತೆಗಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ಆ ಇಂದ್ರಿಯಾಭಿಮಾನಿ ದೇವತೆಗಳ ಶಕ್ತಿಯನ್ನು ಮೀರಿದ ಶಕ್ತಿ ಇದ್ದಂತಹ ದೇವತೆಗಳು ಇದ್ದಾರೆ. ಅವರು ಯಾರು ಅಂದ್ರೆ
ಆ ಅರ್ಥಾಭಿಮಾನಿ ದೇವತೆಗಳು, ವಿಷಯ ಪದಾರ್ಥಗಳಲ್ಲಿರುವ ದೇವತೆಗಳಿದ್ದಾರಲ್ಲ, ಉಮಾದೇವಿ ರುದ್ರದೇವರ ಹೆಂಡತಿ, ವಾರುಣಿ ಸೌಪರ್ಣಿ ಗರುಡಶೇಷರ ಹೆಂಡಂದಿರು, ಈ ಮೂರು ಜನ ಅಲ್ಲಿ ಇದ್ದು ಸೆಳೆದ್ರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು ಏನ್ ಕಂಟ್ರೋಲ್ ಮಾಡ್ಲಿಕ್ಕೂ ಆಗುದಿಲ್ಲ, ಇವರು ಹೋಗಿ ಬೀಳಲೇಬೇಕಲ್ಲಿ. ಅದಕ್ಕೆ ಅವರಿಗೆ ಪ್ರಾರ್ಥನೆ ಮಾಡಬೇಕು. ಆ ಅರ್ಥಾಭಿಮಾನಿ ದೇವತೆಗಳಿಗಿಂತಲೂ ಉತ್ತಮರಾದವರು ಮನೋಭಿಮಾನಿಗಳಾದ ಗರುಡಶೇಷ ರುದ್ರರು ಇತ್ಯಾದಿಗಳು, ಅವರಿಗೆ ಪ್ರಾರ್ಥನೆ ಮಾಡಬೇಕು. ಪದಾರ್ಥಗಳ ಆಕರ್ಷಣೆ ಇದ್ದರೂ ನಮ್ಮ ಇಂದ್ರಿಯಗಳು ಆ ಕಡೆಗೆ ಹೋದರೂ ಮನಸ್ಸು ಮಾತ್ರ ಆ ಕಡೆಗೆ ಹೋಗದೆ ಭಗವಂತನಲ್ಲಿಯೇ ಆಸಕ್ತವಾಗುವಂತೆ ಮಾಡಿ ಅಂತ ಮನೋಭಿಮಾನಿಗಳಾದ ರುದ್ರದೇವರಿಗೆ ಕೇಳಬೇಕು. ಮನಸ್ಸು ಕದಾಚಿತ್ ಹೋದರೂ ಬಹಳ ಹೊತ್ತು ಮನಸ್ಸು ಅಲ್ಲೇ ಇರದೆ ವಿವೇಕದಿಂದ ವಿಚಾರ ಮಾಡಿ ಹೀಗೆ ನಾನು ವಿಷಯಾಸಕ್ತನಾದರೆ ಪ್ರಯೋಜನ ಇಲ್ಲ, ನನ್ನ ಮನಸ್ಸನ್ನು ನಾನು ಮತ್ತೆ ತಿರುಗಿ ತೆಗೆದುಕೊಳ್ಳಬೇಕು ಎಂಬ ಸಾರಾಸಾರ ವಿವೇಚನ ಶಕ್ತಿ, ಅದೇ ಬುದ್ಧಿ. ಬುದ್ಧಿಭಿಮಾನಿನಿಯಾದವಳು ಮಹಾನುಭಾವ ಆದ ಸರಸ್ವತಿ. ಇವತ್ತು ಯಾರ ಪೂಜೆಯನ್ನು ನಾವು ಮಾಡಿದ್ದೇವೆ, ಸರಸ್ವತಿಯ ಆವಾಹನವನ್ನು ಮಾಡಿ ಅಂತಹ ಮಹಾನುಭಾವಳಾದ ಜೀವೋತ್ತಮರಾದ ವಾಯುದೇವರ ಮಡದಿಯಾದ ಸರಸ್ವತಿ, ಅವಳೇ ಈ ವಿವೇಕವನ್ನು ನಮಗೆ ಕೊಡಬೇಕು. ಇಂದ್ರಿಯಗಳು ಮನಸ್ಸು ಪದಾರ್ಥಗಳಲ್ಲಿ ಹೋದರೂ ಮತ್ತೆ ಅದನ್ನು ವಿವೇಕದಿಂದ ಹಿಂದೆ ತೆಗೆದುಕೊಳ್ಳುವಂತಹ ಒಂದು ಶಕ್ತಿ. ಆ ಸರಸ್ವತಿಗೂ ಪ್ರೇರಣೆ ಮಾಡೋದಕ್ಕೆ ಚಿತ್ತಾಭಿಮಾನಿಗಳಾದ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಬೇಕು. ಬ್ರಹ್ಮದೇವರನ್ನೂ ನಿಯಮನ ಮಾಡುವುದಕ್ಕೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯನ್ನು ನಿಯಮನ ಮಾಡುವುದಕ್ಕೆ ಭಗವಂತ. ಹೀಗೆ ನಾವು ಸ್ಮರಣೆ ಮಾಡಿದರೆ ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾಪರಾಗತಿ. ಈ ತತ್ವದ ಚಿಂತನೆ ಇದು ಇಂದ್ರಿಯ ನಿಗ್ರಹ ಮಾಡುವುದಕ್ಕೆ ದೊಡ್ಡದಾದ ಉಪಾಯ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಹಾಗಾದರೆ ಶುಕಾಚಾರ್ಯರ ರುದ್ರದೇವರ ಸ್ಥಾನ ಎಲ್ಲಿದೆ ಇದನ್ನು ತಿಳಿದುಕೊಳ್ಳಿ. ಅನಂತಾನಂತ ಜೀವರಾಶಿಗಳು ಸಾಧನೆ ಮಾಡುವಾಗ ಅಡ್ಡಿಯಾಗುವ ತಮ್ಮ ಕಾಮದ ಬಾಧೆಯನ್ನು ತೊರೆದುಕೊಳ್ಳುವುದಕ್ಕೆ ಯಾವ ಮನೋಭಿಮಾನಿಗಳಾದ ರುದ್ರದೇವರ ಉಪಾಸನೆಯನ್ನು ಮಾಡಬೇಕೋ ಅಂತಹ ರುದ್ರದೇವರ ಅವತಾರರಾದವರು ಶುಕಾಚಾರ್ಯರು. ಅಂಥವರಿಗೆ ಈ ಯಾವುದೋ ಸಾಮಾನ್ಯ ಅಪ್ಸರಾ ಸ್ತ್ರೀಯರು ಬಂದರೆ ಏನಾಗಬೇಕಾಗಿದೆ? ಈ ಅಪ್ಸರಾ ಸ್ತ್ರೀಯರಲ್ಲಿರತಕ್ಕಂತಹ ಸೌಂದರ್ಯವನ್ನು ನಿಯಮನ ಮಾಡುವ ಅರ್ಥಾಭಿಮಾನಿ ದೇವತೆಯೇ ಉಮಾದೇವಿ, ಅವಳೇ ತಮ್ಮ ಹೆಂಡತಿ ಮೂಲ ರೂಪದಲ್ಲಿ. ಅಂತಹ ಮಹಾನುಭಾವರಾದ ರುದ್ರದೇವರಿಗೆ ಯಾವ ವಿಧವಾದ ಆಕರ್ಷಣೆಯನ್ನೂ ಮಾಡುವ ಶಕ್ತಿ ಅರ್ಥಾಭಿಮಾನಿ ದೇವತೆಗಳಿಗೆ ಇಲ್ಲ. ಉಮಾ ಸೌಪರ್ಣಿ ವಾರುಣಿ ಇವರೆಲ್ಲ ರುದ್ರದೇವರಿಗಿಂತ ಚಿಕ್ಕವರು, ಅವರೇನು ಆಕರ್ಷಣೆ ಮಾಡ್ತಾರೆ? ಮಾಡಲಿಕ್ಕೆ ಆಗುವುದಿಲ್ಲ. ಭಗವಂತನ ಇಚ್ಛೆ ಇದ್ರೆ ಕದಾಚಿತ್ ಪರಮಾತ್ಮ ಮಾಡಬೇಕೇ ಹೊರತು ವಾಯುದೇವರು ಮಾಡಬೇಕೇ ಹೊರತು ಈ ಉಮಾದೇವಿಗಾಗಲಿ ಸೌಪರ್ಣಿ ವಾರುಣಿಯರಿಗಾಗಲಿ ರುದ್ರದೇವರ ಮನಸ್ಸನ್ನು ಆಕರ್ಷಣೆ ಮಾಡುವ ಶಕ್ತಿ ಇಲ್ಲ. ಅಂತಹ ಜಗತ್ತಿಗೆ ವೈರಾಗ್ಯವನ್ನು ನೀಡುವ ಮಹಾನುಭಾವರು. ಆದ್ದರಿಂದ ಅವರು ಪಾರ್ವತಿಯಲ್ಲಿ ಆಸಕ್ತರಾದವರು, ಕಾಮುಕರು ಅಂತ ಯಾರಾದರೂ ಚಿಂತನೆ ಮಾಡಿದರೆ ಬಹಳ ಘೋರ ಅನರ್ಥವಾಗುತ್ತೆ. ಹಾಗೆ ಚಿಂತನೆ ಮಾಡಬಾರದು. ಅದು ಕೇವಲ ಭಗವದಾಜ್ಞೆಯಿಂದ ಅವರು ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಅಷ್ಟೇ ಹೊರತು ಅವರಿಗೆ ಸಾಮಾನ್ಯ ಮಾನವರಿಗಿದ್ದಂತೆ ಆಸಕ್ತಿ ಇರೋದಿಲ್ಲ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳಿಯಬೇಕು. ಹೀಗಾಗಿ ಶುಕಾಚಾರ್ಯರ ಎದುರಿಗೆ ಮಾಡಿದ ಯಾವ ವಿಧವಾದಂತಹ ನೃತ್ಯ ನಾಟ್ಯ ಶೃಂಗಾರದ ಲೀಲೆಗಳು ಪ್ರಯೋಜನಕಾರಿಯಾಗಲಿಲ್ಲ. ಶುಕಾಚಾರ್ಯರು ತಮ್ಮ ತಪಸ್ಸನ್ನು ಹಾಗೇ ಮುಂದುವರಿಸ್ತಾ ಇದ್ದಾರೆ. ಅವರ ತಪಸ್ಸು ಹೇಗೆ ಅಂದರೆ ಪದ್ಮಪುರಾಣದಲ್ಲಿ ವರ್ಣನೆ ಬರ್ತದೆ. ಇದು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ಈ ತಪಸ್ಸನ್ನು ಅನುಷ್ಠಾನ ಮಾಡಲೇಬೇಕು ಅನ್ನುವುದು ಶ್ರೀಮದಾಚಾರ್ಯರ ಆದೇಶವೂ ಹೌದು. ಕ್ಷುಧಾ ಕ್ಷಾಮೋಪ್ಯನೈವೇದ್ಯಂ ನೋಪಜೀವತಿ ಚೈಕದ ವಿಷ್ಣುಪಾದೋದಕಾದನ್ಯತ್ರಷ್ಣಾರ್ಥೋಪಿ ನಚಾಪಿಬತ್. ಇದು ಎರಡ ನಿಯಮ. ಬೇಕಾದಷ್ಟು ಹಸಿವೆಯಾಗಲಿ, ಅವರಿಗೆ ಸಾಯೋ ಪ್ರಸಂಗ ಇಲ್ಲ ಮಹಾನುಭಾವರು, ಆದರೆ ಸಾಮಾನ್ಯ ಜನರಿಗೆ ಎಷ್ಟೇ ಹಸಿವಾಗಲಿ ದೇವರಿಗೆ ನೈವೇದ್ಯವಾಗದೇ ಇದ್ದ ಬಂದಾಗಲೂ ಬಾಯಿಯಲ್ಲಿ ಹೋಗತಕ್ಕದ್ದಲ್ಲ. ಬೇಕಾದಷ್ಟು ನೀರಡಿಕೆಯಾಗಲಿ ದೇವರಿಗೆ ಸಮರ್ಪಿತವಾಗದೇ ಇದ್ದಂತಹ ನೀರು ಬಾಯಿಯಲ್ಲಿ ಹೋಗತಕ್ಕದ್ದಲ್ಲ. ಈ ವ್ರತ ಅಖಂಡವಾಗಿ ಪರಿಪಾಲನೆ ಮಾಡತಕ್ಕಂಥ ಇದು ಒಂದ್ ಕಡೆಗೆ ಹೇಳ್ತಾರೆ, ಈ ವ್ರತ ಇಟ್ಟುಕೊಂಡ್ರೆ ಅವನು ನಿತ್ಯ ಉಪವಾಸ ಮಾಡಿದ ಫಲ ಬರ್ತದೆ ಅವನಿಗೆ. 15 ದಿವಸಕ್ಕೂ ಒಂದು ಏಕಾದಶಿ ಉಪವಾಸ ಮಾಡೋದೇ ಕಷ್ಟ, ನಿತ್ಯ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ
ಊಟ ಹೊಟ್ಟೆ ತುಂಬ ಮಾಡಿದರೂ ಅಡ್ಡಿ ಇಲ್ಲ, ನಿತ್ಯೋಪವಾಸ ಮಾಡಿದ ಫಲ ಬರ್ತದೆ. ಎರಡೇ ಹೊತ್ತು ತಿನ್ನಬೇಕು, ತಿನ್ನೋದನ್ನು ದೇವರಿಗೆ ನೈವೇದ್ಯ ಮಾಡಿದ್ದನ್ನೇ ತೆಗೆದುಕೊಳ್ಳಬೇಕು. ಆ ನಿಯಮ ಇಟ್ಟುಕೊಂಡ್ರೆ ನಿತ್ಯೋಪವಾಸ ಮಾಡಿದರೆ ಏನು ಪುಣ್ಯ ಬರ್ತದೋ ಆ ಪುಣ್ಯ ಬರ್ತದೆ ಎಂಬ ಮಾತನ್ನ ಶಾಸ್ತ್ರ ಹೇಳ್ತದೆ. ಅದನ್ನ ಶುಕಾಚಾರ್ಯರು ಮಾಡ್ತಿದ್ರು. ಇಷ್ಟೇ ಮಾಡ್ತಾ ಇರಲಿಲ್ಲ, ಇನ್ನೂ ಅನೇಕ ವ್ರತಗಳನ್ನು ಮಾಡ್ತಾ ಇದ್ರು. ಅವುಗಳೆಲ್ಲ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಲ್ಲದೇ ಇದ್ದದ್ದು. ಭಾರೀ ಬಿಸಿಲಿನಲ್ಲಿ ಕೆಳಗಡೆಗೆಲ್ಲ ಬೆಂಕಿ ಹಚ್ಚಿಕೊಂಡು ಕೂಡೋದು, ಸುತ್ತಮುತ್ತಲು ಬೆಂಕಿ, ಕೆಳಗೆ ಬೆಂಕಿ, ಮೇಲೆ ಸೂರ್ಯನ ಬಿಸಿಲು, ಇಷ್ಟೆಲ್ಲ ವಿಧವಾದ ತಪಸ್ಸುಗಳನ್ನು ಮಾಡೋ ಯೋಗ್ಯತೆ ನಮಗಿಲ್ಲ. ಅದನ್ನು ಆ ಮಹಾನುಭಾವರು ಮಾಡಿದರು ಅಂತ ತಿಳಿಯೋದಷ್ಟೇ. ಆದರೆ ಈ ನಿಯಮವನ್ನು ನಾವು ಅನುಷ್ಠಾನ ಮಾಡಿದರೆ ನಮಗೂ ಒಳ್ಳೇದಲ್ಲ. ಎಷ್ಟೋ ಜನ ಇವತ್ತಿಗೂ ಹಾಗೆ ಮಾಡುವವರು ಇದ್ದಾರೆ. ಮನೆಯಲ್ಲಿದ್ದವರು ಆಚಾರ್ಯರು ವೈದಿಕರು ಪಂಡಿತರು ಮಾಡ್ತಾರೆ, ಅವರಿಗೆ ಪ್ರಶ್ನೆಯೇ ಇಲ್ಲ. ಲೌಕಿಕದಲ್ಲಿದ್ದವರು ಎಷ್ಟೋ ಜನ ಇದನ್ನ ಜೀವನದೊಳಗೆ ರೂಢಿಸಿಕೊಂಡವರಿದ್ದಾರೆ. ಎಷ್ಟೇ ತೊಂದರೆಯಾಗಲಿ ಆ ವಿಧವಾದಂತಹ ಅನುಕೂಲತೆಗಳನ್ನ ಮಾಡಿಕೊಂಡು ಪರಮಾತ್ಮನಿಗೆ ನಿವೇದಿತವಾದದ್ದನ್ನೇ ತಾವು ಎಲ್ಲೇ ಹೋದರೂ ಆ ತರಹದ ಒಯ್ಯಲಿಕ್ಕೆ ಯೋಗ್ಯವಾದಂತಹದ್ದನ್ನು ತಮ್ಮ ಜೊತೆಗೇನೆ ಒಯ್ದು ಅದನ್ನೇ ತಗೊಳ್ಳೋದೇ ಹೊರತು ನೈವೇದ್ಯ ಮಾಡದೇ ಇದ್ದುದನ್ನು ತಗೊಳ್ಳೋದಿಲ್ಲ. ಆ ನಿಯಮವನ್ನ ಅನೇಕ ಮಹನೀಯರು ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳಿಯಬೇಕು. ಅಂತಹ ಒಂದು ಅಖಂಡವಾದ ವ್ರತವನ್ನು ಅನುಷ್ಠಾನ ಮಾಡ್ತಾ ಶುಕಾಚಾರ್ಯರಿದ್ದಾರೆ. ಆಗ ಇವರು ಶುಕಾಚಾರ್ಯರನ್ನು ಬೈತಾರೆ ಅಪ್ಸರಾಸ್ತ್ರೀಯರು. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ನಾನಾ ವಿಧವಾದ ವೇದಗಳು ಹೇಳುತ್ತದೆ ಯಜ್ಞ ಮಾಡಬೇಕು ಯಾಗ ಮಾಡಬೇಕು ಅಂತ. ಉದ್ದೇಶ ಸ್ವರ್ಗಕಾಮ, ಸ್ವರ್ಗ ಆಗಬೇಕು ಅಂತ. ಸ್ವರ್ಗದಲ್ಲೇನಿದೆ, ಸ್ವರ್ಗದಲ್ಲಿ ಅಪ್ಸರಾಸ್ತ್ರೀಯರಿದ್ದಾರೆ, ಸುಖ ಇರುತ್ತದೆ, ಬೇಕಾದಷ್ಟು ಐಶ್ವರ್ಯ ಇದೆ, ಸಂಪತ್ತಿದೆ, ಭೋಗ ಮಾಡಬೇಕು ಅನ್ನೋದಕ್ಕಾಗಿ ಸ್ವರ್ಗ ಬೇಕು. ಸ್ವರ್ಗಕ್ಕಾಗಿ ಯಜ್ಞಯಾಗಾದಿಗಳು ಬೇಕು, ಧರ್ಮ ಬೇಕು, ಪುಣ್ಯ ಬೇಕು. ಅಂಥದ್ದು ನಾವೇ ಸ್ವರ್ಗದಿಂದ ಇಳಿದು ಬಂದು ನಿಮ್ಮ ಎದುರಿಗೆ ಕುಣಿದ್ರೂ ನೀವು ಕಣ್ಣು ತೆಗೆಯೋದಿಲ್ಲ ಅಂದ್ರೆ ಎದಕ್ಕಿದೆ ತಪಸ್ಸು? ತಪಸ್ಸು ಮಾಡೋದೇ ಸ್ವರ್ಗಕ್ಕಾಗಿ. ಸ್ವರ್ಗದಲ್ಲಿ ಇರೋದೇ ನಾವು, ನಾವೇ ಇಲ್ಲಿ ಬಂದ ಮೇಲೆ ಸ್ವರ್ಗದಲ್ಲಿ ಏನಿದೆ ಯಾಕೆ ನೀವು ತಪಸ್ಸು ಮಾಡ್ತಾ ಇದ್ದೀರಿ ಅಂತ ಅಪ್ಸರಾಸ್ತ್ರೀಯರು ಬೇಕಾದಷ್ಟು ಯಾಗಾದಿಕಾ ಕ್ರಿಯಾಸರವಾಹ ಕುರುವಂತಿ ಅಸ್ಮತ್ಕೃತೇ ನರಾಹ, ಅಂಥದ್ದು ನೀವು ತಪಸ್ಸು ಮಾಡಿದ್ದರ ಲಾಭ ಏನು? ಏನು ಮಾತುಗಳನ್ನು ಹೇಳಿದ್ರು ಶುಕಾಚಾರ್ಯರಲ್ಲಿ ವಿಕಾರ ಆಗಲಿ, ಅತ್ಯಂತ ಪರಮ ವಿರಕ್ತರಾಗಿ. ಅದಕ್ಕಾಗೇ ರುದ್ರದೇವರ ಅವತಾರ, ರುದ್ರದೇವರ ರೂಪದಲ್ಲಿ ನಾನಾ ವಿಧವಾದ ಚೇಷ್ಟೆಗಳನ್ನು ನೋಡಿ ಇವರು ಆಸಕ್ತರು ಅಂತ ತಿಳಿಯಬಾರದು ಅನ್ನೋದಕ್ಕಾಗೇನೆ ಶುಕಾಚಾರ್ಯರು ಈ ಅವತಾರದಲ್ಲಿ ತಮ್ಮ ನಿಜವಾದ ಸ್ವರೂಪವನ್ನು ಅಭಿವ್ಯಕ್ತಗೊಳಿಸ್ತಾರೆ. ಆಗ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಶುಕಾಚಾರ್ಯರು. ಇವರ ಉಪಟಲ ಬಹಳ ಆದಾಗ ಹೇಗಾದರೂ ಮಾಡಿ ಇವರನ್ನು ಕಳಿಸು ಅಂತ. ತಾವೇ ಶಾಪ ಕೊಡಬಹುದಾಗಿತ್ತು, ಆದರೆ ಶಾಪ ಕೊಡಲಿಲ್ಲ. ತಪಸ್ಸು ಹಾಳಾಗ್ತದೆ, ತಪೋನಾಶ ಭೀರುಹು ನಶಶಾಪ, ಶಾಪ ಕೊಡಲಿಲ್ಲಂತೆ. ಯಾಕೆ ಅಂದರೆ ಶಾಪ ಕೊಡಬೇಕು ಅಂದರೆ ನಮ್ಮ ಪುಣ್ಯವನ್ನ ತಪಸ್ಸನ್ನ ಖರ್ಚು ಮಾಡಿ ಶಾಪ ಕೊಡಬೇಕು, ಫುಕ್ಕಟೆಯಾಗಿ ಶಾಪ ಕೊಡ್ಲಿಕ್ಕೆ ಬರೋದಿಲ್ಲ. ಇವರೆಲ್ಲ ಸತ್ತು ಹೋಗಲಿ ಅಂತ ಶಾಪ ಕೊಡಬೇಕಾದ್ರೆ ಅವರು ಸಾಯೋದಕ್ಕೆ ಎಷ್ಟು ಬೇಕೋ ಅಷ್ಟು ತಪಸ್ಸನ್ನ ಅದಕ್ಕಾಗಿ ಮೀಸಲಿಟ್ಟು ಖರ್ಚು ಮಾಡಿ ಕೊಡಬೇಕಾಗುತ್ತೆ. ತಪಸ್ಸು ಮಾಡಿದ್ದು ಪರಮಾತ್ಮನ ಅನುಗ್ರಹಕ್ಕಾಗಿ. ನಿವೃತ್ತಿ ಮಾರ್ಗದಲ್ಲಿ ನಿರತರು ನಾವು, ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಮಾತ್ರ ನಾವು ತಪಸ್ಸನ್ನ ಮಾಡಿದವರೇ ಹೊರತು ಬೇರೆ ಉದ್ದೇಶಗಳಿಗಾಗಿ ನಮ್ಮ ತಪಸ್ಸನ್ನು ಹಾಳು ಮಾಡಿಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಹಾಗಾದ್ರೆ ಏನು ಮಾಡೋಣ ಅಂತ ಶ್ರೀನಿವಾಸನಿಗೆ, ವೆಂಕಟೇಶನಿಗೆ ಶರಣು ಹೋಗ್ತಾರೆ ಶುಕಾಚಾರ್ಯರು. ಪರಮಾತ್ಮನನ್ನ ಅನನ್ಯವಾಗಿ ಸ್ತೋತ್ರ ಮಾಡ್ತಾರೆ. ಬಹಳ ವಿಚಿತ್ರವಾದ ರೀತಿಯಲ್ಲಿ ಶುಕಾಚಾರ್ಯರ ಮಾತುಗಳನ್ನು ನಾವು ಕಾಣುತ್ತೇವೆ. ವ್ರೀಡಾ ವಿಜ್ಞಾನ ಆಸ್ತಿಕ್ಯಂ ಪೌರುಷಂ ಶ್ರುತಿ ಉನ್ನತಿ ದರ್ಶನಾದೇವ ನಶ್ಯಂತಿ ಸ್ತ್ರೀಣಾಂ ಏತಾನಿ ಸರ್ವಶಃ. ಶುಕಾಚಾರ್ಯರಂತಾರೆ, ಇಂತಹ ದುಷ್ಟರಾದ ಸ್ತ್ರೀಯರನ್ನ ದರ್ಶನ ಮಾಡಿದರೆ ಇಷ್ಟೆಲ್ಲ ಹಾಳಾಗತ್ತಂತೆ. ವಿಹಿತವಾದಂತಹ ರೀತಿಯಲ್ಲಿ ತಾನು ಮಾಡಿಕೊಂಡಂತಹ ಹೆಂಡತಿಯನ್ನ ನೋಡಿದರೆ ಅಲ್ಲ, ಸತ್ಸ್ತ್ರೀಯರನ್ನು ನೋಡಿದರೆ ಅಲ್ಲ, ದುಷ್ಟ ಸ್ತ್ರೀಯರ ದರ್ಶನವನ್ನ ಮಾಡಿದರೆ, ದುಷ್ಟ ದೃಷ್ಟಿಯಿಂದ ದರ್ಶನವನ್ನ ಮಾಡಿದರೆ ಹಾಳಾಗುವಂತಹದ್ದು ಏನೇನು ಅಂದ್ರೆ, ಮೊದಲನೇದ್ದು ಮನುಷ್ಯನಲ್ಲಿರಬೇಕಾದ ದೊಡ್ಡ ಗುಣ ಅಂದ್ರೆ ಲಜ್ಜಾ, ಅದು ಹೋಗ್ತದೆ, ನಾಚಿಕೆಯನ್ನು ಬಿಡ್ತಾನೆ ಮನುಷ್ಯ. ಮಹಾಭಾರತ ರಾಮಾಯಣಗಳಲ್ಲಿ ಈ ಮಾತನ್ನ ಮೇಲಿಂದ ಮೇಲೆ ಹೇಳ್ತಾರೆ. ರಾಜರಲ್ಲಿರಬೇಕಾದ ದೊಡ್ಡ ಗುಣ ಅಂದ್ರೆ ಅದು ನಾಚಿಕೆ, ಲಜ್ಜಾ, ಬಹಳ ದೊಡ್ಡ ಗುಣ ಅದು. ಕೆಲವುದನ್ನ ಶಾಸನ ಮಾಡಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ,
ಚಿಕ್ಕವರು ಮಾಡಿದ್ರೆ ಬೈದು ಹೊಡೆದು ಹೇಳಬಹುದು, ದೊಡ್ಡವರಿಗೆ ಯಾರು ಹೇಳೋರಿರೋದಿಲ್ಲ ಕೇಳೋರಿರೋದಿಲ್ಲ, ಅವರಿಗೆ ಒಂದಿರಬೇಕು. ಅದೇನು ಅಂದ್ರೆ ನಾಚಿಕೆ, ನಾನು ಹೀಗೆ ಮಾಡಿದರೆ ಜನ ಏನಂತಾರೋ ಏನೋ ಅನ್ನೋದಕ್ಕೆ ಒಂದು ಸ್ವಲ್ಪ ಮುಜುಗರ ಇರಬೇಕು, ನಾಚಿಕೆ ಇರಬೇಕು. ಅದೂ ಇಲ್ಲ ಅಂತಾದ ಬಿಟ್ರೆ ಅಂಕುಶನೇ ಇಲ್ಲ ಅಂತ ಆಯ್ತು, ಇನ್ನು ಉಳಿತೇನೆ. ಅದು ಬಹಳ ದೊಡ್ಡದು, ಅದು ಹೋಗತ್ತಂತೆ. ಮೊದಲನೇದಾಗಿ ವ್ರೀಡ ವಿಜ್ಞಾನಂ, ತಾನೇನು ಶಾಸ್ತ್ರ ಓದಿದ್ದಾನೆ ಅದೆಲ್ಲ ಮರ್ತು ಹೋಗಿಬಿಡ್ತದೆ. ಇದನ್ನು ಭಗವದ್ಗೀತೆ ಹೇಳ್ತದೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಶಾಸ್ತ್ರದಲ್ಲಿ ಇದನ್ನು ಮಾಡಬೇಡ ಅಂತ ಹೇಳಿದ್ದಾರೆ ಅನ್ನೋದೇ ಮರ್ತು ಹೋಗ್ತದೆ. ವಿಜ್ಞಾನ ಹೋಗ್ತದೆ, ಆಸ್ತಿಕ್ಕೆ ಹೋಗ್ತದೆ. ದೇವರಿದ್ದಾನೆ, ಧರ್ಮ ಇದೆ, ಸ್ವರ್ಗ ನರಕಗಳಿದೆ, ನಾನು ಈ ಕೆಲಸ ಮಾಡಿದರೆ ನನಗೆ ಅನರ್ಥವಾಗ್ತದೆ ಅನ್ನೋದು ಮರೆತು ಬಿಡ್ತಾನೆ. ಪೌರುಷ ಹೋಗ್ತದೆ, ವೇದಗಳ ಅಧ್ಯಯನ ನಾನಾ ವಿಧವಾದ ರೀತಿಯಿಂದ ಉತ್ಕರ್ಷವನ್ನು ಸಂಪಾದನೆ ಮಾಡಿದ್ದು ಎಲ್ಲ ಕುಸಿದು ಬಿದ್ದು ಹೋಗ್ತದೆ. ಆದ್ದರಿಂದ ಸರ್ವಥಾ ಇಂತಹ ದುಷ್ಟ ಸ್ತ್ರೀಯರ ಸಹವಾಸ ದರ್ಶನ ಮಾಡತಕ್ಕದ್ದಲ್ಲ. ಇವರು ತಾವಾಗಿಯೇ ಬಂದು ಕುಚೇಷ್ಟೆಗಳನ್ನು ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಎಂಬುದಾಗಿ ಭಗವಂತನ ರಕ್ಷತ್ವಮೇವ ಶರಣಂ ಅನನ್ಯ ಶರಣೋಗತಃ, ನಿನಗೆ ಶರಣ ಹೋಗಿದ್ದೇನೆ ನೀನು ರಕ್ಷಣೆ ಮಾಡು ಅಂತ ಶ್ರೀನಿವಾಸನಿಗೆ ವೆಂಕಟೇಶನಿಗೆ ಪರಿಪರಿಯಾಗಿ ಶುಕಾಚಾರ್ಯರು ಪ್ರಾರ್ಥನೆ ಮಾಡಿದರೆ ನೋಡಿ, ಧಿಯೋ ಯುವನಃ ಪ್ರಚೋದಯ. ಶ್ರೀನಿವಾಸ ಕೆಳಗಿಳಿದು ಬರಲಿಲ್ಲ, ಅವರ ಬುದ್ಧಿಯಲ್ಲೇ ಪ್ರೇರಣೆ ಮಾಡಿದ. ಅವರಿಗೆ ಯಾಕೋ ಒಂದು ತರಹ ಜುಗುಪ್ಸೆ ಬಂದಾಗಾಯಿತು, ನಾವು ಮಾಡ್ತಾ ಇರೋ ಕೆಲಸ ಯಾಕೋ ಸರಿ ಕಾಣಿಸೋದಿಲ್ಲ, ಇದು ಯೋಗ್ಯವಲ್ಲ ಅಂತ ತಾವೇ ತಾವು ನಿರ್ಧಾರ ಮಾಡಿಕೊಂಡು ಅಷ್ಟು ಉತ್ಸಾಹದಿಂದ ಕುಣಿಯುವಂತಹ ಅವರೆಲ್ಲರೂ ತಮ್ಮಷ್ಟಕ್ಕೆ ತಾವು ಮರಳಿ ಹೋಗಿದ್ದಾರೆ. ಶುಕಾಚಾರ್ಯರಿಗೆ ಬಹಳ ಸಂತೋಷ ಆಯಿತು, ಪರಮಾತ್ಮನನ್ನ ಮತ್ತು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿ ಕುಣಿಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶುಕಾಚಾರ್ಯರ ಕಥೆಯೊಳಗೆ ಈ ಮಾತು ಬಹಳ ಸಲ ಬರ್ತದೆ. ಅವರು ನಟರಾಜರು, ನರ್ತನ ಮಾಡತಕ್ಕಂಥದ್ದು ಮೂಲ ರೂಪದಲ್ಲಿ ಅವರ ಒಂದು ಸ್ವಭಾವ, ಅದು ಅವರು ಶುಕಾಚಾರ್ಯರಾದಾಗ ಬಿಟ್ಟಿಲ್ಲ. ಭಗವಂತನ ವಿವಾಹದ ವಾರ್ತೆ ಬಂದ ತಕ್ಷಣ ಆಕಾಶರಾಜನ ಮನೆಯಿಂದ ಕುಣಿಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಎಲ್ಲ ಅಪ್ಸರಾಸ್ತ್ರೀಯರನ್ನ ಓಡಿಸಿ ದೇವರು ಅನುಗ್ರಹ ಮಾಡಿದ ತಕ್ಷಣ ಮತ್ತೆ ಕುಣಿತಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ವಿವಾಹದ ಸಂದರ್ಭದಲ್ಲಿ ವರ್ಣನೆ ಮಾಡಿದ ಕುಣಿತ, ಪದ್ಮ ಪುರಾಣದಲ್ಲಿ ಅದೇ ಮಾತುಗಳು, ಅವರು ಅಪ್ಸರಾಸ್ತ್ರೀಯರು ದೂರ ಆದಾಗಲೂ ಕುಣದದ್ದು ವರ್ಣನೆಯಲ್ಲಿ ಬರ್ತದೆ. ಬಹಳ ಸುಂದರವಾದಂತಹ ಮಾತುಗಳಿಂದ ವರ್ಣನೆಯನ್ನು ಮಾಡ್ತಾರೆ. ತಮ್ಮ ಕಮಂಡಲವನ್ನೆಲ್ಲ ಎಸೆದು ಹಾಕಿಕೊಂಡ ಮಾಲೆಯನ್ನೆಲ್ಲ ಹರಿದಿದ್ದಾರೆ, ಕೃಷ್ಣಾಜನವನ್ನು ಎಸೆದಿದ್ದಾರೆ. ಅವರಿಗೆ ಅಭ್ರಮದ್ ವಿಭ್ರಮನ್ಯವ, ಹುಚ್ಚು ಹಿಡಿದವರು ಹೇಗೆ ಸುತ್ತಾಡಬೇಕೋ ಆ ರೀತಿಯಾಗಿ ಆನಂದ ಪರವಶರಾಗಿ ಆ ಭಗವಂತನ ಲೀಲೆಯನ್ನು ನೆನೆಸ್ತಾ ಶುಕಾಚಾರ್ಯರು ತಾಂಡವವನ್ನು ಮಾಡಿದ್ದಾರೆ ಎಂಬ ವರ್ಣನೆಯನ್ನು ಮಾಡುತ್ತಾರೆ. ಅಂತಹ ಶುಕಾಚಾರ್ಯರ ಕಾಮದ ಬಾಧೆ ಅವರಿಗೆ ಸ್ವತಃ ಪರಮಾತ್ಮನೇ ಮೊದಲಿಗೆ ಪರಿಹಾರ ಮಾಡಿದ್ದ. ವಿಶೇಷವಾಗಿ ಶ್ರೀನಿವಾಸನ ರೂಪದಲ್ಲಿ ಪರಮಾತ್ಮ ಅವರಿಗೆ ಯಾವ ವಿಧವಾದ ಕಾಮದ ಬಾಧೆಯಾಗದೇ ಇದ್ದಂತೆ ಅನುಗ್ರಹವನ್ನು ಮಾಡಿದ. ಅಂತಹ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ನೋಡಿದಾಗ ಕಾಮೋದ್ರೇಕವಾಯಿತು ಅಂತ ಹೇಳಿದರೆ ಎಷ್ಟು ಮೂರ್ಖತನದ ಮಾತು. ಇದೇ ಶುಕಾಚಾರ್ಯರು ರುದ್ರದೇವರು ಕಾಮನನ್ನೇ ಸುಟ್ಟವರು, ತಮ್ಮ ಕಣ್ಣಿನಿಂದ ಬಂದ ಕಿಡಿಯಿಂದ ಸುಟ್ಟು ಹಾಕಿದಂತಹ ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರಿಗೂ ಕಾಮದ ಬಾಧೆ ಬರಬಾರದು ಅನ್ನೋದಕ್ಕೆ, ವೈರಾಗ್ಯದ ಸ್ಥಿರೀಕರಣಕ್ಕೆ ಪರಮಾತ್ಮನ ಅನುಗ್ರಹ ಇದೆ ಅಂತಂದ ಮೇಲೆ ಆ ಪರಮಾತ್ಮನಿಗೆ ಕಾಮದ ಬಾಧೆ ಇಲ್ಲ ಅನ್ನೋದು ನೂರಕ್ಕೆ ಸಾವಿರದಷ್ಟು ಸಿದ್ಧ. ಶ್ರೀಮದ್ ಭಾಗವತ ಹೇಳುತ್ತದೆ, ಯಸ್ಸೇಂದ್ರಿಯಾಣಿ ಮಚಿತುಂ ಕುಹಕೈರ್ ನಶೇಕುಹು. ಎಲ್ಲಾ ಗೋಪಿಕಾ ಸ್ತ್ರೀಯರು, ಎಲ್ಲ ವಿಧವಾದಂತಹ ಅವನ ಮಡದೆಯರು ಎಲ್ಲರೂ ಕೂಡ ತಮ್ಮ ಎಲ್ಲಾ ವಿಧವಾದ ಶೃಂಗಾರ ಚೇಷ್ಟೆಗಳನ್ನು ಮಾಡಿದರೂ ಕೇವಲ ಅವರು ಮಾಡಿದ ತಪಸ್ಸಿಗೆ ಪುಣ್ಯಕ್ಕೆ ಫಲ ಕೊಡಬೇಕು ಅಂತ ಅವರಿಗೆ ಆನಂದ ಕೊಟ್ಟನೇ ಹೊರತು ದೇವರು ನಿಜವಾಗಿ ಪರಮಾತ್ಮನಿಗೆ ಯಾವ ವಿಧವಾಗಿರತಕ್ಕಂತಹ ವಿಕಾರ ಅವರಿಂದ ಆಗಿಲ್ಲ ಅನ್ನೋ ಮಾತನ್ನ ಶ್ರೀಮದ್ ಭಾಗವತ ನಿರ್ಣಯವನ್ನು ಕೊಟ್ಟಿದೆ. ಅದೇ ಮಾತನ್ನ ಇಲ್ಲಿ ತಿಳಿಸ್ತಾರೆ. ಮುಂದೆ ಶುಕಾಚಾರ್ಯರು ಅದೇ ಪದ್ಮ ಸರೋವರದಲ್ಲಿ ತಪಸ್ಸನ್ನ ಮಾಡಿ ವಿಶೇಷವಾದ ಸಿದ್ಧಿಯನ್ನ, ಇನ್ನೂ ಹೆಚ್ಚಿನ ಸಿದ್ಧಿಯನ್ನ ಪಡೆದುಕೊಂಡ ಮೇಲೆ ಪರಮಾತ್ಮನಿಗೆ ಕಾಣಿಕೆಯಾಗಿ ಒಂದು ದೇವಸ್ಥಾನವನ್ನು ಸಮರ್ಪಣೆ ಮಾಡ್ತಾರೆ. ತಾವು ಮಾಡಿದ ಇಂದ್ರಿಯ ನಿಗ್ರಹವನ್ನೇ ಯಜ್ಞದ ರೂಪದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇದೊಂದು ಸಂಯಮ ಅನ್ನೋ ಒಂದು ಯಜ್ಞ, ಇಂದ್ರಿಯ ನಿಗ್ರಹ ಅನ್ನೋದೇ ಒಂದು ಯಜ್ಞ. ಆ ಸಂಯಮ ಎಂಬ ಯಜ್ಞವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಬಲರಾಮ ಹಾಗೂ ಶ್ರೀಕೃಷ್ಣನ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತಿಗೂ ತಿರುಚಾನೂರಲ್ಲಿ ಆ ಬಲರಾಮ ಶ್ರೀಕೃಷ್ಣ ದೇವರ ಪ್ರತಿಮೆಯನ್ನು ಪದ್ಮಾವತಿಯ ಪಕ್ಕದಲ್ಲಿ
ನೀವು ನೋಡಬಹುದು. ಶುಕಾಚಾರ್ಯರಿಂದ ಪ್ರತಿಷ್ಠಾಪಿತವಾದಂತಹ ಪ್ರತಿಮೆಗಳು ಎಂಬುದಾಗಿ ಅರ್ಚಕರು ಹೇಳುತ್ತಾರೆ. ಭವಿಷ್ಯೋತ್ತರ ಪುರಾಣದಲ್ಲಿ ಅದರ ವರ್ಣನೆಯೂ ಬರುತ್ತದೆ. ಮುಂದೆ ಬಕುಲಾದೇವಿಗೆ ಆಕಾಶರಾಜನ ಮನೆಗೆ ಹೋಗುವಂತ ಶ್ರೀನಿವಾಸ ದೇವರು ಕೊಟ್ಟು ಕಳಿಸುವಾಗ ಈ ಶುಕಾಚಾರ್ಯರಿಂದ ಪ್ರತಿಷ್ಠಾಪಿತವಾದ ಕೃಷ್ಣನನ್ನ ನಮಸ್ಕಾರ ಮಾಡಿ ಹೋಗು ಎಂಬುದಾಗಿ ಹೇಳ್ತಾನೆ. ಆ ಶುಕಾಚಾರ್ಯರ ಕೈಯಿಂದ ಪ್ರತಿಷ್ಠಾಪಿತವಾದಂತಹ ಬಲರಾಮದೇವರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಆ ಪದ್ಮ ಸರೋವರದ ಕ್ಷೇತ್ರದಲ್ಲಿದೆ. 108 ಶ್ರೇಷ್ಠವಾದ ಮನೆಗಳನ್ನು ಕಟ್ಟಿಸಿ ವೇದಗಳನ್ನು ಅಧ್ಯಯನ ಮಾಡುವ ಪಂಡಿತರು ತ್ರಯಂತ ಶಿಕ್ಷಕಾನ್ ಎಂಬುದಾಗಿ ಹೇಳುತ್ತದೆ ಪುರಾಣ. ವೇದಾಧ್ಯಯನ ಮಾಡುವವರು, ವೇದಾಂತ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡುವವರು, ಧರ್ಮಶಾಸ್ತ್ರಗಳ ಅಭ್ಯಾಸವನ್ನು ಮಾಡತಕ್ಕಂಥವರು, ನಿತ್ಯತ್ರಯೀಕಾಂಸ್ತ್ರಯ್ಯಂತ ಮುಖ್ಯಾನ್ ಮಖಮುಖ ಕ್ರಿಯಾನ್, ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಅಗ್ನಿಹೋತ್ರಾದಿಗಳನ್ನು ಇಟ್ಟವರು. ಹೀಗೆ ಬೇರೆ ಬೇರೆ ತರಹದ ಜನರು, ಯಜ್ಞಯಾಗಾದಿಗಳನ್ನು ಮಾಡುವವರಿಗೆ ಬೇರೆ, ವೇದಾಂತ ಅಭ್ಯಾಸ ಮಾಡುವವರಿಗೆ ಬೇರೆ, ವೇದ ಪಂಡಿತರಿಗೆ ಬೇರೆ. ಹೀಗೆ 108 ಮನೆಗಳನ್ನು ಕಟ್ಟಿಸಿ ಶ್ರೇಷ್ಠರಾಗಿರತಕ್ಕಂತಹ ಬ್ರಾಹ್ಮಣರಿಗೆ ಅವುಗಳನ್ನೆಲ್ಲ ಹಂಚಿಕೊಟ್ಟು ದೊಡ್ಡದಾದ ಅಗ್ರಹಾರ ಮಾಡಿ ಮಧ್ಯದಲ್ಲಿ ಆ ಕೃಷ್ಣ ಬಲರಾಮರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಇದೊಂದು ದೊಡ್ಡದಾಗಿರತಕ್ಕಂತಹ ಪರಮಾತ್ಮನ ಸೇವೆ. ಅಗ್ರಹಾರವನ್ನು ಕಟ್ಟಿಸುವುದು ಪರಮಾತ್ಮನಿಗೆ ಅದು ಬಹಳ ಪ್ರಿಯಕರವಾದದ್ದು. ಭಗವದ್ಭಕ್ತರಿಗೆ ಗೃಹದಾನ ಮಾಡುವುದು ಬಹಳ ಶ್ರೇಷ್ಠವಾದ ಕಾರ್ಯ. ವ್ಯಾಸರಾಜರ ಕಥೆಯಲ್ಲಿ ಕೇಳುತ್ತೇವೆ, ಅಗ್ರಹಾರಗಳನ್ನು ಎಷ್ಟೋ ಅಗ್ರಹಾರಗಳನ್ನು ಕಟ್ಟಿಸಿ ಬ್ರಾಹ್ಮಣರಿಗೆ ಕೊಟ್ಟರು ಅನ್ನೋ ಮಾತನ್ನು ನಾವು ಕೇಳುತ್ತೇವೆ. ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಸತ್ಯನಾಥರ ಹೆಸರಿನಲ್ಲಿ ಒಂದು ಅಗ್ರಹಾರವನ್ನು ಮಾಡಿ ಮಹಿಷಿ ಎಂಬ ಕ್ಷೇತ್ರ ಸತ್ಯನಾಥ ಅಗ್ರಹಾರ ಅಂತ ಮಾಡಿ 100 ಜನ ವಿದ್ವಾಂಸರಿಗೆ ಅಲ್ಲಿ ಅಗ್ರಹಾರವನ್ನು ಮಾಡಿ ಮನೆಗಳನ್ನು ಕಟ್ಟಿಕೊಟ್ಟು ಅವರ ಜೀವನಕ್ಕೆ ಬೇಕಾಗುವಷ್ಟು ಎಲ್ಲ ವೃತ್ತಿಗಳನ್ನು ಕಲ್ಪನೆ ಮಾಡಿಕೊಟ್ಟಿದ್ರು ಅಂತ ನಾವು ಕೇಳುತ್ತೇವೆ. ಆ ಇತಿಹಾಸ ಬೇಕಾದಷ್ಟು ಜನ, ಮತ್ತೆ ಕೆಲವೇ ದಶಕಗಳ ಹಿಂದೆ ಅಲ್ಲಿ ಇರುವ ಜನರು ಆ ಮಾತನ್ನು ಹೇಳ್ತಾ ಇದ್ರು. ಅಂತಹ ಅಗ್ರಹಾರಗಳನ್ನು ಕಟ್ಟಿಸಿ ಮತ್ತೆ ದಾನ ಮಾಡುವುದು ಅನೇಕ ಜನ ಶ್ರೀಮಂತರು, ಯತಿಗಳು, ಮಹಾನುಭಾವರು ಮಾಡುತ್ತಾ ಬಂದದ್ದನ್ನು ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಶುಕಾಚಾರ್ಯರು ಆ ಕಾರ್ಯವನ್ನು ಪದ್ಮಸರೋವರದಲ್ಲಿ ಮಾಡಿದ್ದಾರೆ ಅಂತ ಕೇಳ್ತೇವೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಪದ್ಮಸರೋವರದಲ್ಲಿ ಬಹಳ ದಿವಸ ಇರ್ತಾ ಇದ್ರು, ಮೇಲಿಂದ ಮೇಲೆ ಹೋಗ್ತಾ ಇದ್ರು. ಒಂದು ಸಲ ಹೋದಾಗ 6 ಸತತವಾಗಿ ಎಲ್ಲ ಸಂಚಾರವನ್ನು ಬಿಟ್ಟು ಒಂದೇ ಕಡೆಗೆ ಇದ್ರು. ಆ ಅಖಂಡವಾಗಿ ಪದ್ಮಸರೋವರದೊಳಗೆ ಆ ಕ್ಷೇತ್ರದೊಳಗೆ ಇದ್ದು ತಪಸ್ಸು ಮಾಡೋದಕ್ಕೆ, ಪಾಠ ಪ್ರವಚನ ಮಾಡೋದಕ್ಕೆ ಕಾರಣ ಶುಕಾಚಾರ್ಯರು ಎಲ್ಲಿ ಅಗ್ರಹಾರದ ಸ್ಥಾಪನೆ ಮಾಡಿದರೋ, ಯಾವ ಸ್ಥಳದಲ್ಲಿ ಪರಮವಿರಕ್ತರಾದ ಭಾಗವತ ಶಿರೋಮಣಿಗಳಾದ ಶುಕಾಚಾರ್ಯರು ಓಡಾಡಿದ್ದಾರೋ, ಸಾಕ್ಷಾತ್ ಶ್ರೀನಿವಾಸನ ಶ್ರೀಕೃಷ್ಣ ಪರಮಾತ್ಮನ ಮಹಾಲಕ್ಷ್ಮಿಯ ಸನ್ನಿಧಾನ ಇದೆ. ಅಂತಹ ಆ ಶ್ರೇಷ್ಠವಾದ ಮತ್ತೆ ನಿತ್ಯತ್ರಯೀಕಾಂಸ್ತ್ರಯಂತ ಮುಖ್ಯಾನ್, ವೇದ ವೇದಾಂತ ಪಾರಂಗತರಿಗೆ ಆಶ್ರಯ ಕೊಡೋದಕ್ಕಾಗೇನೆ ಕಟ್ಟಿದ ಅಗ್ರಹಾರ. ಹೀಗಾಗಿ ಅಂತಹ ಸ್ಥಳದಲ್ಲಿ ಇದ್ರೆ ವೇದ ವೇದಾಂತಗಳ ಅಧ್ಯಯನ ವಿಶೇಷವಾಗಿ ಆಗುತ್ತೆ ಆ ಸ್ಥಳ ಮಹಿಮೆಯಿಂದ ಅನ್ನೋದು ಅವರ ಅಭಿಪ್ರಾಯ. ಅದು ಕಥೆ ನಿಜ ಇರಬಹುದು, ಇಲ್ಲದೇ ಇರಬಹುದು. ಆದರೆ ವಿಕ್ರಮಾರ್ಕನ ಸಿಂಹಾಸನದ ಕಥೆ ಹೇಳ್ತಾರೆ. ವಿಕ್ರಮಾರ್ಕನ ಸಿಂಹಾಸನ ನೆಲದಲ್ಲಿ ಮುಚ್ಚಿ ಹೋಗಿತ್ತಂತೆ. ಆಟ ಆಡುವಂತಹ ಹುಡುಗರು ಎಲ್ಲೆಲ್ಲೋ ಆಟ ಆಡ್ತಾ ಆ ಪರ್ಟಿಕ್ಯುಲರ್ ಪ್ರದೇಶದೊಳಗೆ ಬಂದ್ರೆ, ಎಲ್ಲಿ ಸಿಂಹಾಸನ ಕೆಳಗೆ ಮುಚ್ಚಿ ಹೋಗಿತ್ತೋ ಆ ಮಣ್ಣಿನ ಮೇಲೆ ಬಂದ್ರೆ ಆ ಹುಡುಗರಿಗೆ ಏನೋ ಒಂದು ತೇಜಸ್ಸು ಬರ್ತಾ ಇತ್ತಂತೆ. ತೇಜಸ್ಸು ಅಂದ್ರೆ ಅವನೇನ್ ಹೇಳ್ತಾನೋ ಆ ಮಾತು ಸುತ್ತಲಿದ್ದವರಿಗೆಲ್ಲರಿಗೂ ಕೇಳಬೇಕು ಅನ್ನೋ ಹಾಗೆ ಆಗಿಬಿಡ್ತಿತ್ತಂತೆ. ಇವರ ವಯಸ್ಸಿನ ಹುಡುಗನೇ ಅವನು, ಈಚೆಗೆ ಬಂದು ಮತ್ತೊಬ್ಬರು ಯಾರೋ ಅಲ್ಲಿ ಹೋದ್ರೆ ಅವನ ಮಾತನ್ನೇ ಎಲ್ಲರೂ ಕೇಳಬೇಕು ಅನ್ನೋ ಹಾಗೆ ಆಗ್ತಿತ್ತಂತೆ. ಅದು ಒಳಗಿರುವ ಸಿಂಹಾಸನದ ಎಷ್ಟೋ ಋಷಿಗಳು, ಮುನಿಗಳು, ಪಂಡಿತರು, ಜ್ಞಾನಿಗಳು, ವೇದ ವೇದಾಂತಾದಿ ಪಾರಂಗತರು ಆಶೀರ್ವಾದ ಮಾಡಿ, ಅಭಿಮಂತ್ರಣ ಮಾಡಿ, ಅನುಗ್ರಹ ಮಾಡಿ ಕೊಟ್ಟಿರತಕ್ಕಂತಹ ಸಿಂಹಾಸನದೊಳಗೆ ಆ ಮಂತ್ರಪೂತವಾದ ಶಕ್ತಿ ಆ ಕೆಲಸವನ್ನು ಮಾಡಿಸ್ತಾ ಇತ್ತು ಅಂತ ಇತಿಹಾಸದಲ್ಲಿ ಕೇಳುವ ಮಾತು. ಆ ರೀತಿಯಾಗಿ ಒಬ್ಬ ಸಾಮಾನ್ಯ ರಾಜನ ಸಿಂಹಾಸನದೊಳಗೇನೆ ವೈದಿಕರ ಆಶೀರ್ವಾದದಿಂದ ಈ ಶಕ್ತಿ ಬರಬೇಕಾದರೆ, ಮಹಾನುಭಾವರಾಗಿರತಕ್ಕಂತಹ ವೇದ ಪ್ರತಿಪಾದ್ಯರಾದ ಶುಕಾಚಾರ್ಯರಂಥವರೇ ಸ್ಥಾಪನೆ ಮಾಡಿದ ಅಗ್ರಹಾರ, ಶುಕಾಚಾರ್ಯರಂಥವರೇ ಓಡಾಡಿದ ಸ್ಥಳ ಅಂದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಪಾವಿತ್ರ್ಯ ಇರಲಿಕ್ಕಿಲ್ಲ ಅನ್ನೋದನ್ನು ನಾವು ಊಹೆ ಮಾಡಬೇಕು. ಅಂತಹ ಅದ್ಭುತವಾದ ಅಗ್ರಹಾರವನ್ನು ಕಟ್ಟಿಸಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ ಶುಕಾಚಾರ್ಯರು ಎಂಬುದಾಗಿ
ಪದ್ಮಪುರಾಣ ವರ್ಣನೆಯನ್ನ ಮಾಡುತ್ತದೆ. ಇಂತಹ ಶುಕಾಚಾರ್ಯರ ಕಾಮದ ಬಾಧೆಯನ್ನ ಸ್ವಾಭಾವಿಕವಾಗಿಯೇ ಪರಿಹಾರ ಮಾಡಿ ಆ ಪ್ರಸಂಗದಲ್ಲಿಯೂ ವಿಶೇಷ ಅನುಗ್ರಹವನ್ನು ಮಾಡಿರತಕ್ಕಂತಹ ಶ್ರೀನಿವಾಸನಿಗೆ ಯಾವ ವಿಧವಾದ ಕಾಮದ ಬಾಧೆಯ ಸೋಂಕು ಇಲ್ಲ ಅನ್ನೋದನ್ನು ಮೊದಲನೆಯದಾಗಿ ನಾವು ತಿಳಿಯಬೇಕು. ಆದರೂ ಪರಮಾತ್ಮ ಲೋಕದೃಷ್ಟಿಯಿಂದ ನಟನೆ ಮಾಡ್ತಾನೆ. ಅಜ್ಞಾನಿಗಳಿಗೆ ಮೋಹನವನ್ನು ಉಂಟು ಮಾಡೋದಕ್ಕಾಗಿ ತಾನು ಆ ಪದ್ಮಾವತಿಯನ್ನು ಕಂಡು ಬಹಳ ಮೋಹಿತನಾದಂತೆ ಪರಮಾತ್ಮ ನಟನೆ ಮಾಡ್ತಾನೆ. ಆ ಪದ್ಮಾವತಿಯ ಸೌಂದರ್ಯ ಹೇಗಿತ್ತು ಅನ್ನೋದನ್ನು ನಾರದರು ವರ್ಣನೆ ಮಾಡ್ತಾರೆ. ಅದ್ಭುತವಾದ ಲಕ್ಷಣಗಳಿಂದ ಯುಕ್ತವಾದಂತಹ ರೂಪ, ನಿನ್ನನ್ನು ನಿಶ್ಚಿತವಾಗಿಯೂ ನಾರಾಯಣನೇ ಕೈ ಹಿಡಿತಾನೆ ಅಂತ ಭವಿಷ್ಯವನ್ನು ಹೇಳಿ ಹೋಗಿರ್ತಾರೆ ನಾರದರು. ಅದರ ಬಗ್ಗೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಮಾತನ್ನ. ಯಾಸಾಂ ರೂಪಂ ಗುಣಾಸ್ತಾಸಾಂ ಭಕ್ತ್ಯಾದ್ಯಾಹ ಇತಿ ನಿಶ್ಚಯ. ನಾಲಕ್ಷಣಂ ವಪುರ್ಮಾತ್ರಂ ಗುಣಹೇತು ಕಥಂಚನ ಆಸುರೀಣಾಂ ವರಾದೇಸ್ತು ವಪುರ್ಮಾತ್ರಂ ಭವಿಷ್ಯತಿ. ಏನಿದರ ಅಭಿಪ್ರಾಯ ಅಂದರೆ, ಪುರಾಣಗಳಲ್ಲಿ ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ. ಇಷ್ಟು ಸೌಂದರ್ಯದ ವರ್ಣನೆಯನ್ನು ಯಾಕೆ ಮಾಡಬೇಕು, ಏನು ಕೆಲಸ ಇದರದ್ದು, ಉದ್ದೇಶ ಇಲ್ಲವೇ, ವ್ಯರ್ಥ ಅಲ್ಲೇನು? ಎಷ್ಟು ತಮಗೆ ಹೇಳಬೇಕಾಗಿದೆ ಅಷ್ಟು ಕಥೆಯನ್ನು ಸರಿಯಾಗಿ ಹೇಳೋದು ಬಿಟ್ಟು ವರ್ಣನೆಯನ್ನು ಬಹಳ ಮಟ್ಟಿಗೆ ಮಾಡುವುದರ ಉದ್ದೇಶ ಏನು? ಬೇರೆ ಕೆಲಸನೇ ಇಲ್ಲವೇ ಪುರಾಣದ ಬರೆಯುವವರಿಗೆ ಅನ್ನುವ ಆಕ್ಷೇಪವನ್ನು ಕೆಲವರು ಮಾಡುತ್ತಾರೆ. ಆದರೆ ಶ್ರೀಮದಾಚಾರ್ಯರು ಅದಕ್ಕೆ ನಿರ್ಣಯ ಕೊಡ್ತಾರೆ. ದೇವತೆ ಸ್ತ್ರೀಯರ ಜ್ಞಾನಿಗಳ ವರ್ಣನೆಯನ್ನು ಮಾಡ್ತಾ ಇರುವಾಗ ಸೌಂದರ್ಯದ ವರ್ಣನೆಯನ್ನು ಯಾಕೆ ಮಾಡ್ತಾರೆ, ಅಥವಾ ಕ್ಷತ್ರಿಯರ ಮಹಾನುಭಾವರಾದ ಭಗವದ್ಭಕ್ತರ ವರ್ಣನೆ ಮಾಡುವಾಗ ಭಕ್ತಿಯನ್ನ ಜ್ಞಾನವನ್ನ ಮಾತ್ರ ವರ್ಣನೆ ಮಾಡುವುದು ಬಿಟ್ಟು ಅವರ ಪರಾಕ್ರಮ ಶೌರ್ಯ ಬಲ ಇವುಗಳ ವರ್ಣನೆಯನ್ನು ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಭಗವದ್ಭಕ್ತರಾದಂತಹ ಕ್ಷತ್ರಿಯರಲ್ಲಿ, ಭಗವದ್ಭಕ್ತರಾದಂತಹ ಪರಾಕ್ರಮಿಗಳಲ್ಲಿ ಏನು ಬಲ ಇದೆ, ಪರಾಕ್ರಮ ಇದೆ, ಶಕ್ತಿ ಇದೆ, ವೀರ್ಯ ಇದೆ, ಆ ಶಕ್ತಿ ಆ ಬಲ ಇದು ಅವರಲ್ಲಿರುವ ಎಲ್ಲ ವಿಧವಾದಂತಹ ಗುಣಗಳಿಗೆ ಒಂದು ಚಿಹ್ನ ಇದ್ದಂತೆ. ಭಗವದ್ಭಕ್ತರಾದಂತಹ ಪರಮಾತ್ಮನಿಗೆ ಪ್ರಿಯರಾದ ಸ್ತ್ರೀಯರಲ್ಲಿ ಉತ್ತಮವಾದಂತಹ ಸೌಂದರ್ಯ ಇದ್ರೆ ಅವರಲ್ಲಿರುವ ಭಕ್ತಿ, ಜ್ಞಾನ, ಇನ್ನನೇಕ ವಿಧವಾದಂತಹ ಸಚ್ಚಾರಿತ್ರ ಮೊದಲಾದ ಗುಣಗಳಿಗೆ ಆ ಸೌಂದರ್ಯ ಅನ್ನೋದು ಒಂದು ಕೇವಲ ಸೂಚಕ ಚಿಹ್ನ. ಅದನ್ನು ತಿಳಿಸೋದಕ್ಕಾಗಿ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇದು ಯಾರಿಗೂ ಗೊತ್ತಿರೋದಿಲ್ಲ. ಕೇವಲ ಪುರಾಣವನ್ನು ನೋಡಿ ತಾತ್ಪರ್ಯ ನಿರ್ಣಯವನ್ನು ನೋಡದೇ ಇದ್ರೆ ಈ ಮಾತಿನ ಅರ್ಥವಾಗುವುದಿಲ್ಲ. ಆ ವಿಧವಾದಂತಹ ಶಾಸ್ತ್ರೋಕ್ತವಾದ ಲಕ್ಷಣ ಇರಬೇಕು. ಬರೀ ಸೌಂದರ್ಯ ಅಲ್ಲ, ಶಾಸ್ತ್ರೋಕ್ತವಾದ ಲಕ್ಷಣಯುಕ್ತವಾದಂತಹ ಸೌಂದರ್ಯ ಇರಬೇಕು, ಭಗವದ್ಭಕ್ತಿ ಅಂತನ್ನೋದು ಇರಬೇಕು. ಹಾಗಿದ್ದಾಗ ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನಭಕ್ತಿಯಾದ ಗುಣಗಳೆಲ್ಲ ಅವರಲ್ಲಿದೆ ಅಂತ ಅರ್ಥ. ಅಂತಹ ಲಕ್ಷಣಗಳಲ್ಲಿ ಶ್ರೇಷ್ಠವಾದ ಲಕ್ಷಣಗಳಿದ್ದದ್ದು ಮೊದಲನೆಯದು ಮಹಾಲಕ್ಷ್ಮಿಯಲ್ಲಿ, ಅನಂತರದಲ್ಲಿ ಭಾರತೀದೇವಿಯಲ್ಲಿ ಎಂಬುದಾಗಿ ಹೇಳಿದ್ದಾರೆ. ಮಹಾಲಕ್ಷ್ಮಿಯ ಆವೇಶ ಈ ಪದ್ಮಾವತಿಯಲ್ಲಿ ಇದ್ದದ್ದರಿಂದ ಪದ್ಮಾವತಿಯಲ್ಲಿಯೂ ಕೂಡ ಆ ಅನೇಕ ವಿಧವಾದ ಲಕ್ಷಣಗಳು ಬಹಳ ಸ್ಫುಟವಾಗಿ ಮತ್ತೆ ತೋರ್ತಾ ಇತ್ತು. ಅದನ್ನ ನಾರದರು ವರ್ಣನೆಯನ್ನ ಮಾಡುತ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಮುಂದೆ ಇನ್ನೊಂದು ಪ್ರಸಂಗದಲ್ಲಿಯೂ ಹೇಳ್ತಾರೆ, ದೇಹದಲ್ಲಿರುವಂತಹ ಲಕ್ಷಣಗಳಲ್ಲಿ ಊನತೆ ಇದ್ರೆ, ದೋಷ ಇದ್ರೆ, ಅವರಿಗೆ ಮೋಕ್ಷದಲ್ಲಿಯೂ ಕೂಡ ಆನಂದದಲ್ಲಿ ತಾರತಮ್ಯ ಇದೆ, ಆನಂದದಲ್ಲಿ ಹ್ರಾಸ ಇದೆ ಅನ್ನೋದನ್ನು ಸೂಚನೆ ಮಾಡುತ್ತಂತೆ. ಅಷ್ಟು ದೂರದ ಲಿಂಕ್ ಇದೆ, ತಿಳಿದುಕೊಳ್ಳಿ. ನಮ್ಮಂಥವ್ರದ್ದು ಬಿಟ್ಬಿಡಿ, ಲೆಕ್ಕಕ್ಕೆ ಇಲ್ಲ. ಗುಣಗಳೇ ಇರೋದಿಲ್ಲ, ಲಕ್ಷಣಗಳೇ ಇರೋದಿಲ್ಲ, ಅವಲಕ್ಷಣಗಳೇ ಬಹಳ ಇರುತ್ತದೆ. ದೇವತೆಗಳ ವಿಚಾರ, ಅರ್ಜುನ ಬರ್ತಾ ಇರ್ತಾನೆ. ಅರ್ಜುನ ಬರ್ತಾ ಇರುವಾಗ ದೂರದಿಂದ ದ್ರೌಪದಿ ನೋಡಿ ಕೇಳ್ತಾಳೆ, ಧರ್ಮರಾಜ ಕೇಳ್ತಾನೆ ಕೃಷ್ಣನಿಗೆ, ಯಾಕೆ ಅರ್ಜುನಿಗೆ ಬಹಳ ಶ್ರಮ ಆಗಿದೆ? ಮನುಷ್ಯನಿಗೆ ಯಾವುದೇ ದೋಷ ಬರಬೇಕಾಗಿದ್ರೆ ದೇಹದಲ್ಲಿ ಏನಾದರೂ ದುರ್ಲಕ್ಷಣ ಇರಬೇಕು. ಇವನಲ್ಲಿ ಏನು ದುರ್ಲಕ್ಷಣ ಇಲ್ಲ, ಸುಲಕ್ಷಣನಾಗಿದ್ದಾನೆ. ಹೀಗಿದ್ದಾಗ ಇವನಿಗೆ ಆಯಾಸ ಏಕೆ, ಶ್ರಮ ಏಕೆ? ನೋಡಿ, ವಿಚಾರ ಮಾಡಿ ಎಷ್ಟು ಸೂಕ್ಷ್ಮ ಇದೆ. ಅಷ್ಟು ನಮಗೆ ಯಾವುದೇ ತರಹದ ಆಲಸ್ಯವೋ, ಶ್ರಮವೋ, ಅಥವಾ ಭಯವೋ,
ದುಃಖವೋ ಏನೇ ದೋಷ ನಮ್ಮಲ್ಲಿ ಬರಬೇಕಾಗಿದ್ರೆ ಅದಕ್ಕೆ ಮೂಲಭೂತವಾದ ದುರ್ಲಕ್ಷಣ ನಮ್ಮ ದೇಹದೊಳಗಿರ್ತದೆ. ಅರ್ಜುನನಿಗೆ ಶ್ರಮ ಆಗಬೇಕಾದ್ರೆ ಏನ್ ದುರ್ಲಕ್ಷಣ ಇದೆ ಅಂತ ಕೇಳಿದ್ರೆ ಪರಮಾತ್ಮ ಹೇಳಿದ, ಭ್ರಾತಾತೇ ದೀರ್ಘಪಿಂಡಿಕಃ, ಅವನ ಕಾಲಿನ ಗಂಟುಗಳು ದೊಡ್ಡದಾಗಿವೆ, ಸ್ವಲ್ಪ ಇರೋದಕ್ಕಿಂತಲೂ ಹೆಚ್ಚಾಗಿದೆ ಅನ್ನೋದಕ್ಕೋಸ್ಕರವಾಗಿ ಅವನಿಗೆ ಈ ದುರ್ಲಕ್ಷಣ ಇದೆ ಅಂತ. ಕೆಲವು ವ್ಯಾಖ್ಯಾನಕಾರರು ಪಿಂಡ ಅನ್ನೋದಕ್ಕೆ ದೇಹ ಅಂತ ಅರ್ಥ ಬರೀತಾರೆ, ಇರಲಿ. ಅಂತೂ ಅವನಿಗೆ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಸ್ವಲ್ಪ ಇದ್ದದ್ದರಿಂದ ಹೀಗಾಗಿದೆ ಅಂತ. ದೂರದಲ್ಲಿ ದ್ರೌಪದಿ ನಿಂತಿದ್ಲು, ತಕ್ಷಣಕ್ಕೆ ಮುಂದೆ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ಲು, ಪರಮಾತ್ಮನ್ ಸಾಕು ಮಾಡುವಂತ. ಕೃಷ್ಣ ಇನ್ನೂ ಹೇಳಿಕ್ ಹೊರಟಿದ್ದ, ಇನ್ನೇನೇನು ದುರ್ಲಕ್ಷಣಗಳು ಅರ್ಜುನನಲ್ಲಿವೆ ಅಂತ. ಹೇಳಬೇಡ ಅಂದ್ಲು ದ್ರೌಪದಿ. ಯಾಕೆ? ಅದು ಬಹಳ ಗುಹ್ಯವಾದ ಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ. ಇವತ್ತು ಯಾರು ಬೇಕಾದವರು ಕೈ ನೋಡ್ತಾರೆ, ಕಾಲು ನೋಡ್ತಾರೆ, ಏನೇನೋ ಹೇಳ್ತಾರೆ, ಇದು ಸಾಮಾನ್ಯ ಮಾರದ್ದು. ಆದರೆ ನಿಜವಾದ ದೇವತಾಗುಹ್ಯವಾದಂತಹ ಲಕ್ಷಣ ಶಾಸ್ತ್ರ ಒಂದು ಬೇರೆ ಇದೆ, ಅತೀ ಸೂಕ್ಷ್ಮವಾದ ಶಾಸ್ತ್ರ, ಅವನ ಸಂಪೂರ್ಣವಾದ ಗುಣದೋಷಗಳನ್ನು ನಿರ್ಣಯ ಮಾಡತಕ್ಕಂತಹ ಲಕ್ಷಣ ಶಾಸ್ತ್ರ. ಅದು ಪರಮಾತ್ಮನಿಗೆ ಗೊತ್ತು, ಲಕ್ಷ್ಮೀದೇವಿಗೆ ಗೊತ್ತು, ವಾಯುದೇವರಿಗೆ ಗೊತ್ತು, ಭಾರತೀದೇವಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಪರಶುಕ್ಲತ್ರಯರಿಗೆ ಮಾತ್ರ ಗೊತ್ತು ಆ ರಹಸ್ಯ ವಿದ್ಯೆ. ಧರ್ಮರಾಜನಿಗೆ ವಿದ್ಯಾಲೋಭ ಬಹಳ, ನೀನೇನಾದರೂ ಇನ್ನೊಂದೆರಡು ಮಾತು ಹೇಳಿಬಿಟ್ರೆ ಆ ಸಂಪೂರ್ಣವಾದ ಲಕ್ಷಣ ಶಾಸ್ತ್ರವನ್ನೇ ನನಗೆ ಪಾಠ ಹೇಳು ಅಂತ ಗಂಟು ಬೀಳ್ತಾನೆ ಧರ್ಮರಾಜ. ಆಮೇಲೆ ನೀನು ಎಲ್ಲಾದರೂ ದಾಕ್ಷಿಣ್ಯಕ್ಕೆ ಬಿದ್ದು ಹೇಳಿದರೆ ಈ ನಿಯಮ ಹೋಗಿಬಿಡ್ತದೆ. ಪರಶುಕ್ಲತ್ರಯರಿಗೆ ಮಾತ್ರ, ಭಾರತೀ ವಾಯುದೇವರು ಪರಮಾತ್ಮ ಲಕ್ಷ್ಮಿಯನ್ನು ಬಿಟ್ಟರೆ ಈ ವಿದ್ಯೆ ಯಾರಿಗೂ ಬರಬಾರದು ಅನ್ನೋದು ನಿನ್ನದೇ ಸಂಕಲ್ಪ. ಆ ಸಂಕಲ್ಪವನ್ನೇ ನಾನು ಮತ್ತೆ ನಿನಗೆ ಸೇವಾ ರೂಪದಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳೋದಕ್ಕಾಗಿ ಬಂದಿದ್ದೇನೆ. ದಯಮಾಡಿ ಆ ವಿದ್ಯೆಯನ್ನು ನೀನು ಬಿಟ್ಟು ಕೊಡಬೇಡ ಅಂದ್ರೆ ಬಿಟ್ಟು ಬಿಡ್ತಾನೆ ಕೃಷ್ಣ, ಹೇಳೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಶ್ರೀಮದಾಚಾರ್ಯ ನಮಗೆ ಹೇಳ್ತಾರೆ, ಒಂದು ಪ್ರಶ್ನೆ ಬರ್ತದೆ, ಧರ್ಮರಾಜನಿಗೆ ಹೇಳಬೇಡ ಅಂತ ದ್ರೌಪದಿ ಕಣಸನ್ನೇ ಮಾಡಿ ನಿಲ್ಲಿಸಿದ್ದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಮ್ಮಂದು ಡಿಕ್ಲೇರ್ ಮಾಡಿಬಿಡ್ತಾರಲ್ಲ, ನಮ್ಮಂತಹ ಸಾಮಾನ್ಯರ ಮುಂದೆ ಧರ್ಮರಾಜನ ಮುಂದೆ ಹೇಳಬಾರದು ಅಂದ್ರೆ ಅಧರ್ಮರಾಜರ ಮುಂದೆ ಎಲ್ಲ ಯಾಕೆ ಹೇಳಿದರು ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರಿಗೆ ಅಷ್ಟು ಖಾತ್ರಿ ಇದೆ, ಒಂದು ಕ್ಲೂ ಸಿಕ್ಕರೂ ಎಳೆದುಕೊಳ್ಳೋ ಮತ್ತೆ ಆಸಕ್ತಿ ಧರ್ಮರಾಜನಿಗಿದೆ, ನಮ್ಮಂಥವರಿಗೆ ಪೂರ್ಣ ಬಿಚ್ಚಿಟ್ಟರೂ ನೋಡದೇ ಇದ್ದಷ್ಟು ಔದಾಸೀನ್ಯ ಇದೆ ಅನ್ನೋದು ಅವರಿಗೆ ಖಾತ್ರಿ ಇದೆ, ಆದ್ದರಿಂದ ಬಿಚ್ಚಿ ಹೇಳಿದ್ದಾರೆ. ಒಂದು ಎರಡನೇದಾಗಿ ಗ್ರಂಥದಲ್ಲಿ ಬರೆದಿದ್ದಾರೆ, ನಮಗೆ ಜಿಜ್ಞಾಸೆ ಬಂದರೂ ಕೂಡ ಹೇಳಲಿಕ್ಕೆ ಯಾರಿಲ್ಲ ಅಲ್ಲಿ ಎದುರಿಗೆ, ಹೀಗಾಗಿ ಎಷ್ಟು ಬರೆದಿದ್ದಾರೆ ಅಷ್ಟು ಓದಿಕೊಂಡು ನಾವು ಸುಮ್ಮನೆ ಕೊಡಬೇಕು. ಆಗ ಹಾಗಾಗ್ತಿರಲಿಲ್ಲ, ಎದುರಿಗೆ ಕೃಷ್ಣ ಇದ್ದ, ಮತ್ತೆ ಕೇಳಿದ್ರೆ ಕೃಷ್ಣ ವಿವರಣೆ ಮಾಡಲೇಬೇಕಾಗ್ತಿತ್ತು ಅನ್ನೋದಕ್ಕೋಸ್ಕರವಾಗಿ ದ್ರೌಪದಿ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾಳೆ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಸವ್ಯಬಾಹೋಸ್ತಥಾಧಿಕ್ಯಂ ವೃಷಣಾಧಿಕ್ಯಮೇವಚ, ಹೀಗೆ ಜೋಡಿಸಿದರೆ ಬಲಗೈಗಿಂತಲೂ ಎಡಗೈ ಅತೀ ಚೂರು ಉದ್ದಾಗಿತ್ತು ಅಂದ್ರೆ ಹೀಗೆ ಅಸಹ್ಯ ಕಾಣಿಸೋ ಹಾಗಿತ್ತು ಅಂತಲ್ಲ, ಅದು ಏನೋ ಮೈಕ್ರೋಸ್ಕೋಪ್ನಿಂದ ನೋಡಿದ್ರೆ ಗೊತ್ತಾಗ್ತಿತ್ತೋ ಏನೋ, ಅತೀ ಸೂಕ್ಷ್ಮವಾದ ವ್ಯತ್ಯಾಸ. ಮತ್ತೆ ಅರ್ಜುನನ ಬಲಗೈಗಿಂತಲೂ ಎಡಗೈಯಲ್ಲಿ ಸ್ವಲ್ಪ ಆಧಿಕ್ಯ ಇತ್ತು, ವೃಷಣದಲ್ಲಿ ಕಿಂಚಿತ್ ಆಧಿಕ್ಯ ಇತ್ತು, ಇದು ಅವನಿಗೆ ಆಯಾಸವಾಗೋದಕ್ಕೆ ಕಾರಣ. ಯಾವ ವೈದ್ಯರಿಗೂ ಯಾವ ಲಕ್ಷಣಶಾಸ್ತ್ರಜ್ಞರಿಗೂ ಇದು ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಈ ತರಹದ ದುರ್ಲಕ್ಷಣಗಳು ಅನಾದಿ ಕಾಲದಿಂದಲೂ ಇಲ್ಲದೇ ಇದ್ದವರು ಅನ್ನೋದಕ್ಕಾಗೇನೆ, ಯಾವ ದೋಷಗಳನ್ನೂ ಹೊಂದದೇ ಇದ್ದವರು ಪರಿಪೂರ್ಣವಾದ ಆನಂದವನ್ನು ಮೋಕ್ಷದಲ್ಲಿ ಅನುಭವಿಸುವಂಥವರು ಅಂದರೆ ವಾಯುದೇವರು ಮತ್ತು ಭಾರತೀದೇವಿಯರು, ಬ್ರಹ್ಮದೇವರು ಮತ್ತು ಸರಸ್ವತೀ ದೇವಿಯರು ಬಿಟ್ಟರೆ ಇನ್ಯಾರೂ ಅಲ್ಲ ಅಧಿಕಾರಿ ವರ್ಗದಲ್ಲಿ. ಲಕ್ಷ್ಮೀದೇವಿ ಹಾಗೂ ಪರಮಾತ್ಮರಿಗಂತೂ ಪ್ರಶ್ನೆಯೇ ಇಲ್ಲ, ಅತ್ಯುತ್ತಮವಾದ ದ್ವಾತ್ರಿಂಶ ಲಕ್ಷಣಗಳು ಪರಿಪೂರ್ಣವಾಗಿ ಅವರಲ್ಲಿವೆ ಅನ್ನೋದಕ್ಕಾಗಿ ಸರ್ವೋತ್ತಮವಾದ ಆನಂದ ಲಕ್ಷ್ಮೀ ಪರಮಾತ್ಮರಿಗೆ ಇದೆ ಅನ್ನೋದು ಒಂದು ಮಾತು ಬೇರೆ. ಆದರೆ ಅಧಿಕಾರಿ ಜೀವರಾಶಿಗಳಲ್ಲಿ ವಿಚಾರ ಮಾಡಿದರೆ ಬ್ರಹ್ಮದೇವರಿಗೆ ಭಾರತೀ ದೇವಿಯರಿಗೆ, ಬ್ರಹ್ಮದೇವರಿಗೆ ಸರಸ್ವತೀ ದೇವಿಯರಿಗೆ ಅತ್ಯುತ್ತಮವಾದ ಲಕ್ಷಣಗಳಿವೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯ ಮಾಡುತ್ತಾರೆ. ಆದ್ದರಿಂದ ಅಂತಹ ಲಕ್ಷ್ಮೀದೇವಿಯ, ಯಾವ ದುರ್ಲಕ್ಷಣಗಳೂ ಇಲ್ಲದೇ ಇರುವ ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷವಾಗಿ ಪದ್ಮಾವತಿಯಲ್ಲಿ ಬಂದುದರಿಂದ ಆ ಪದ್ಮಾವತಿಯಲ್ಲಿ ಅಂತಹ ಸುಲಕ್ಷಣಗಳಿವೆ ಅಂತ ನಾವು ಕಾಣಬೇಕು. ಆದ್ದರಿಂದ ಆ ಲಕ್ಷ್ಮೀದೇವಿಯ, ಪದ್ಮಾವತಿಯ ಉತ್ತಮವಾದಂತಹ ಸುಲಕ್ಷಣಯುಕ್ತವಾದ ರೂಪವನ್ನು ನೋಡಿ ಭಗವಂತ ಮದುವೆಯಾಗಲೇಬೇಕು ಅಂತ ಆಗ್ರಹ ಮಾಡಿದ್ದಾನೆ. ಮೊದಲಿಗೆ ಪರಸ್ಪರ ಪರಿಚಯವನ್ನು ಮಾಡಿಕೊಂಡಿದ್ದಾರೆ.
ಪದ್ಮಾವತಿ ಶ್ರೀನಿವಾಸನ ಪರಿಚಯ ಕೇಳಿದರೆ ತನ್ನ ಹೆಸರು, ತಂದೆ ವಸುದೇವ, ತಾಯಿ ದೇವಕಿ, ಸುಭದ್ರ ತಂಗಿ, ಬಲರಾಮ ಅಣ್ಣ, ಇದಲ್ಲದೆ ಆರು ಜನ ಅಣ್ಣಂದರು ಶೀಘ್ರದಲ್ಲಿ ಸತ್ತೋದರು ಕಂಸನಿಂದ. ಹೀಗೆಲ್ಲ ತನ್ನ ಪರಿಚಯ ಹೇಳಿದ, ನಾವು ಚಂದ್ರವಂಶದಲ್ಲಿ ಹುಟ್ಟಿದವರು ಅಂತ. ಇವಳು ತನ್ನ ಪರಿಚಯವನ್ನು ಹೇಳ್ತಾಳೆ, ತನ್ನ ಗೋತ್ರ ಅತ್ರಿಗೋತ್ರ ಅಂತ ಹೇಳ್ತಾಳೆ, ಗೋತ್ರವನ್ನು ಹೇಳ್ತಾಳೆ, ಪರಿಚಯವನ್ನು ಹೇಳ್ತಾಳೆ, ಎಲ್ಲವೂ ಹೇಳ್ತಾಳೆ. ಅಂದ್ರೆ ಪದ್ಮಾವತಿಗೂ ಮನಸ್ಸಿನಲ್ಲಿ ಮದುವೆಯಾಗಬೇಕು ಅಂತ ಇಚ್ಛೆ ಇದೆ, ಇಲ್ಲಿದ್ರೆ ಗೋತ್ರ ಯಾಕೆ ಹೇಳಬೇಕು, ಪರಿಚಯ ಯಾಕೆ ಹೇಳಬೇಕು? ನಿಜವಾಗಿಯೂ ಶ್ರೀನಿವಾಸನನ್ನ ಬೈದು ಕಳಿಸೋದೇ ಉದ್ದೇಶವಾಗಿದ್ರೆ ಹತ್ರನೇ ನಿಲ್ಬೇಡ ಹೋಗು ಅಂತ ಹೇಳಬೇಕಾಗಿತ್ತು. ತನ್ನ ಪರಿಚಯ ಹೇಳೋದೆಲ್ಲ ಹೇಳಿಬಿಟ್ಟಿದ್ದಾಳೆ ಅಂದ್ರೆ ಬೈದು ಕಳಿಸಿದ್ರು ಅಡ್ಡಿ ಇಲ್ಲ. ಮನೆಯೊಳಗೆ ಜಾತಕ ಕುಂಡಲಿ ಎಲ್ಲ ನೋಡಿಕೊಂಡು ಗೋತ್ರ ಕೂಡಿಸಿ ನಿರ್ಣಯ ಮಾಡಿಕೊಂಡು ಬರಲಿ ಅನ್ನೋ ಉದ್ದೇಶ ಇದ್ದ ಹಾಗೆ ಇದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಪರಪುರುಷ, ನೀನು ಸ್ತ್ರೀಯರ ಮಧ್ಯದಲ್ಲಿ ಬರಬಾರದು, ನೀನು ಬಂದದ್ದು ಗೊತ್ತಾದರೆ ಆಕಾಶರಾಜ ನಿನ್ನ ಸಂಹಾರ ಮಾಡಿಬಿಡ್ತಾನೆ, ಬದುಕಿಸಲಿಕ್ಕಿಲ್ಲ ಅಂತ ಹೆದರಿಸ್ತಾ ಇದ್ದಾನೆ ಪರಮಾತ್ಮನಿಗೆ. ಅಮೃತ್ಯು ಸರ್ವದೃಕ್ ಸಿಂಹ, ಮರಣರಹಿತನಾದ ಪರಮಾತ್ಮ ಉತಾಮೃತತ್ವಸ್ಸ ಈಶಾನಃ, ಅವನ ಜ್ಞಾನ ಮಾಡಿಕೊಂಡ್ರೇನೆ ಅಮೃತತ್ವವನ್ನ ಮರಣರಾಹಿತ್ಯವನ್ನ ಕೊಡತಕ್ಕಂತಹ ಪರಮಾತ್ಮ, ಮೋಕ್ಷವನ್ನ ಕೊಡತಕ್ಕಂತಹ ಭಗವಂತ. ಅವನಿಗೆ ಮರಣದ ಭೀತಿಯನ್ನ ಪದ್ಮಾವತಿ ಹಾಕಿದರೆ ಯಾಕೆ ಹೆದರ್ತಾನೆ ಪರಮಾತ್ಮ? ಹೆದರಲಿಲ್ಲ. ಆದರೂ ಪದ್ಮಾವತಿ ಮತ್ತೆ ತನ್ನ ಸಖಿಯರಿಂದ ಪ್ರೇರಿಸಿ ಕಲ್ಲುಗಳನ್ನು ಎಸೆದಿದ್ದಾಳೆ. ಪರಮಾತ್ಮನಿಗೇನಾಗಲಿಲ್ಲ, ಕುದುರೆಗೆ ಪೆಟ್ಟು ಬಡದಿದೆ, ಕುದುರೆ ಸತ್ತು ಬಿದ್ದಿದೆ. ನೋಡಿದರೆ ಕುದುರೆ ವಾಯುದೇವರೇ ಕುದುರೆಯಾಗಿ ಬಂದದ್ದು, ಸಾಮಾನ್ಯ ಕುದುರೆ ಅಲ್ಲ ಅದು. ಆದರೆ ಪರಮಾತ್ಮನ ಸಂಕಲ್ಪವನ್ನು ತಿಳಿದ ವಾಯುದೇವರು ಮುಖವಾಡದಂತೆ ಹಾಕಿಕೊಂಡಿರತಕ್ಕಂತಹ ಆ ಮೇಲಿನ ಕುದುರೆಯ ದೇಹವನ್ನು ಅಲ್ಲಿ ಬಿಟ್ಟು ತಾವು ದೂರ ಸರಿದಿದ್ದಾರೆ. ಆ ಕುದುರೆ ಅಲ್ಲೇ ಬಿದ್ದಿದೆ, ಪರಮಾತ್ಮ ಓಡಿ ಹೋಗ್ತಾ ಇದ್ದಾನೆ, ತನ್ನ ಕೂದಲೆಲ್ಲ ಬಿಚ್ಚೋಗಿದೆ, ವಸ್ತ್ರಗಳು ಅಸ್ತವ್ಯಸ್ತವಾಗಿವೆ, ಆಭರಣಗಳೆಲ್ಲ ಅಸ್ತವ್ಯಸ್ತ ಮಾಡಿಕೊಂಡು ಪರಮಾತ್ಮ ಇವರು ಮಾಡಿದ ಪ್ರತೀಕಾರಕ್ಕೆ ಹೆದರಿದಂತೆ ತೋರಿಸಿ ಓಡಿ ಹೋಗ್ತಾ ಇದ್ದಾನೆ. ಆ ಪರಮಾತ್ಮ ತನ್ನ ಅನೇಕ ಕೂದಲುಗಳಿಂದ ಕೂಡಿದ ತನ್ನ ಕೇಶಭಾರವನ್ನ ತೋರಿಸ್ತಾ ಹೋಗೋದರಿಂದ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೋ ಏನೋ ಅಂತ ಅನಿಸ್ತದೆ ಪದ್ಮಾವತಿಗೆ. ನೀನು ಜನ್ಮಾಂತರದೊಳಗೆ ಸೀತಾದೇವಿ ಮತ್ತೆ ಕೈಲಾಸಕ್ಕೆ ಹೋದಾಗ ಸೀತಾದೇವಿಯ ಆಕೃತಿ ಅಗ್ನಿಪುತ್ರಿಯಾಗಿರತಕ್ಕಂತಹ ನೀನು ನನಗೋಸ್ಕರವಾಗಿ ಮತ್ತೆ ಲಂಕಾಪಟ್ಟಣದಲ್ಲಿ ನೀನಿದ್ದಿ, ಸೀತಾದೇವಿಯನ್ನ ತಿರುಗಿ ನಾನು ತೆಗೆದುಕೊಳ್ಳುವವರೆಗೆ ನೀನೇ ಇದ್ದಿ, ಆ ಕಾರಣಕ್ಕಾಗಿ ನಿನ್ನನ್ನು ಮದುವೆಯಾಗಬೇಕು ಅಂತ ಸೀತಾದೇವಿ ಹೇಳಿದ್ಲು. ಈ ಕಲ್ಪದಲ್ಲಿ, ಈ ಯುಗದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಮುಂದಿನ ಯುಗದಲ್ಲಿ ಮಾಡಿಕೊಳ್ತೇನೆ ಅಂತ ನಾನು ವರ ಕೊಟ್ಟಿದ್ದೆ, ಅನ್ನೋದಕ್ಕಾಗಿ ನಿನ್ನ ಮದುವೆಯಾಗಬೇಕು ಅಂತ ಬಂದಿದ್ದೆ ಹೊರತು ನಿನ್ನ ಸೌಂದರ್ಯಕ್ಕೆ ಮೋಹಿತನಾಗಿ ನಾನೇನು ಬಂದಿಲ್ಲ. ಬೇಕಾದಷ್ಟು ಜನ ಇದ್ದಾರೆ, ಬೇಕು ಅಂದ್ರೆ ಅನಂತ ಸ್ತ್ರೀಯರನ್ನ ನಾನೇ ಹುಟ್ಟಿಸ್ತೇನೆ. ತೊಡೆಯಿಂದಲೇನೆ ಉರ್ವಶಿಯಂತಹ ಅಪ್ಸರಾ ಸ್ತ್ರೀಯನ್ನು ನಾನೇ ಹುಟ್ಟಿಸಿದ್ದು, ಜಗತ್ತಿನೊಳಗಿದ್ದ ಅಪ್ಸರಾ ಸ್ತ್ರೀಯರೆಲ್ಲರೂ ನನ್ನಿಂದಲೇ ಸೃಷ್ಟರು. ಸಯೇಷ ವಾಮನಿರ್ಭಾಮನಿಹಿ, ವಾಮ ಅಂದ್ರೆ ಸೌಂದರ್ಯ, ಸ್ತ್ರೀಯರಲ್ಲಿರುವ ಸೌಂದರ್ಯವನ್ನ ಕೊಟ್ಟವನೇ ನಾನು, ಪುರುಷರಲ್ಲಿರುವ ಸೌಂದರ್ಯವನ್ನ ಕೊಟ್ಟವನೇ ನಾನು ಅನ್ನೋದಕ್ಕಾಗಿ ನನ್ನನ್ನು ಭಾಮನಿ ಅಂತಾರೆ, ಸ್ತ್ರೀಯರಲ್ಲಿ ಸೌಂದರ್ಯವನ್ನು ಕೊಟ್ಟದ್ದಕ್ಕೆ ವಾಮನಿ ಅಂತಾರೆ ನನಗೆ. ಅಂತಹ ನನಗೆ ನಿನ್ನ ಸೌಂದರ್ಯದಿಂದ ಏನೂ ಆಗಬೇಕಾದದ್ದಿಲ್ಲ, ನಾನು ಸ್ವರಮಣ. ಅದಕ್ಕಾಗಿ ದಾಸರು ಕೇಳ್ತಾರಲ್ಲ, ಅವನು ತಾನೇ ತನಯರನ್ನ ತನ್ನ ವಯವದಿಂದ ಪಡೆದವನಿಗೆ ವಲಿದಯಾತಕಮ್ಮ ಲಕುಮಿ ವಾಸುದೇವಗೆ ಅಂತ. ಸ್ತ್ರೀಯರ ಅಪೇಕ್ಷೆಯೇ ಇಲ್ಲದೆ ತನ್ನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಹುಟ್ಟಿಸಿದವನು, ಎಲ್ಲಾ ದೇವತೆಗಳನ್ನ ತನ್ನ ಅಂಗಾಂಗಗಳಿಂದ ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೆ ಸ್ತ್ರೀಯರ ಅಪೇಕ್ಷೆ ಇಲ್ಲ. ಕೃಷ್ಣಾವತಾರದಲ್ಲಿ 16,108 ಜನರನ್ನ ನಾನು ಮದುವೆಯಾಗಿದ್ದೆ. ಕೃಷ್ಣಾವತಾರ ಅಂದ್ರೆ ಏನು? ಪರಮಾತ್ಮನ ಒಂದು ಕೂದಲಿನ ಅವತಾರ. ಕೃಷ್ಣಾವತಾರ ಅಂದ್ರೆ ವಿಷ್ಣು ಪುರಾಣದ ಪಂಚಮಾಂಶದಲ್ಲಿ ಈ ಮಾತು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಕೃಷ್ಣಕೇಶ, ಬಲರಾಮದೇವರು ಶುಕ್ಲಕೇಶದ ಆವೇಶ, ಇನ್ನೇನಲ್ಲ. ಮೂಲ ರೂಪಿಯಾದ ಭಗವಂತ, ಶ್ವೇತದ್ವೀಪದಲ್ಲಿರುವ ಪರಮಾತ್ಮ, ಭಕ್ತರ ಉದ್ಧಾರಕ್ಕಾಗಿ, ದೈತ್ಯರ ಸಂಹಾರಕ್ಕಾಗಿ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದರೆ ತನ್ನ ಒಂದು ಕೂದಲನ್ನ ತೆಗೆದುಕೊಟ್ಟ ಹೋಗಿ ಅಂತ. ಆ ಕೂದಲೇ ಕೃಷ್ಣ, ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಇನ್ನೇನಲ್ಲ. ಅಂದರೆ
ಪರಮಾತ್ಮನಿಗೂ ಪರಮಾತ್ಮನ ಕೂದಲಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅವನ ಕೈ, ಕೂದಲು, ಕಿವಿ, ಬಾಯಿ, ಮೂಗು, ಉಗುರು ಎಲ್ಲವೂ ಪರಿಪೂರ್ಣ, ಎಲ್ಲವೂ ಸ್ವತಂತ್ರ. ಅಂತಹ ಶಕ್ತಿ ಪರಮಾತ್ಮನ ಒಂದೊಂದು ಕೂದಲಿಗಿದೆ, ಅದನ್ನು ತೋರಿಸಬೇಕಾಗಿದೆ. ಬಿಳಿ ಕೂದಲಿನ ಆವೇಶ ಬಲರಾಮದೇವರಲ್ಲಿ, ಸಾಕ್ಷಾತ್ ಕೃಷ್ಣ ಕೇಶನೇ ಶ್ರೀಕೃಷ್ಣ ಪರಮಾತ್ಮ ಅನ್ನೋದಕ್ಕಾಗಿ ಅವನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣ ಕೇಶದ ಅವತಾರ ಅನ್ನೋದಕ್ಕಾಗಿಯೇ ಕೃಷ್ಣ. ಅವನ ಬಣ್ಣವೂ ಕೃಷ್ಣ ಅನ್ನೋದಕ್ಕಾಗಿ ಆ ಪರಮಾತ್ಮನಿಗೆ ಕೃಷ್ಣ ಎಂಬ ಹೆಸರಿದೆ. ಅದಕ್ಕೆ ಶ್ರೀನಿವಾಸ ದೇವರು ಯಾಕೆ ಕೂದಲು ಬಿಚ್ಚಿಕೊಂಡು ಪದ್ಮಾವತಿಗೆ ಬೆನ್ನು ಮಾಡಿ ಹೋದ ಅಂದ್ರೆ, ಕೂದಲು ತೋರಿಸಿದ, ನನ್ನ ಒಂದು ಕೃಷ್ಣ ಕೇಶ, ಆ ಒಂದು ಕೃಷ್ಣ ಕೇಶದ ಅವತಾರನಾದ ಕೃಷ್ಣನೇ 16,108 ಜನರನ್ನ ಮದುವೆಯಾಗಿದ್ದಾನೆ. ಅಂತಹ ಕೇಶಗಳು ನನ್ನ ತಲೆಯಲ್ಲಿ ಎಷ್ಟಿವೆ ನೋಡು. ಪ್ರತಿ ಕಲ್ಪದೊಳಗೆ ಬೇಕಾದಷ್ಟು ನಾನು ಕೃಷ್ಣಾವತಾರಗಳನ್ನ ಎತ್ತಿ ಎಷ್ಟೆಷ್ಟೋ ಮದುವೆಯನ್ನು ಹಿಂದಾಗಿದ್ದೇನೆ, ಮುಂದಾಗುವವನಿದ್ದೇನೆ. ಅವೆಲ್ಲದಕ್ಕೂ ಕೂದಲುಗಳು ಇಲ್ಲೇ ಇವೆ. ಹಿಂದೆ ಅವತಾರ ಮಾಡಿದ ಕೂದಲುಗಳು ಇವೆ, ಮತ್ತೆ ಅವತಾರ ಮಾಡಲಿಕ್ಕಿದ್ದ ಕೂದಲುಗಳು ಇಲ್ಲೇ ಇವೆ. ನಿನ್ನಂತಹ ಒಬ್ಬ ಅಗ್ನಿಪುತ್ರಿಯ ಸೌಂದರ್ಯವನ್ನ ಆ ಮತ್ತೆ ಲಕ್ಷ್ಮೀದೇವಿಯ ಸೌಂದರ್ಯದರ ಎದುರಿಗೆ ಅಥವಾ ಇನ್ನಿತರ ಸ್ತ್ರೀಯರ ಸೌಂದರ್ಯದರ ಎದುರಿಗೆ ಯಾವ ಲೆಕ್ಕಕ್ಕೂ ನಾನು ಇಟ್ಟುಕೊಳ್ಳಬೇಕಾದದ್ದಿಲ್ಲ. ಕೇವಲ ನಿನ್ನ ಉದ್ಧಾರಕ್ಕಾಗಿ ನಾನು ಬಂದದ್ದು, ಅದನ್ನ ತಿಳಿಯಿಂದ ತೋರಿಸೋದಕ್ಕಾಗಿ ಏನೋ ಅನ್ನುವಂತೆ ಪರಮಾತ್ಮ ತನ್ನ ಕೂದಲನ್ನು ಬಿಚ್ಚಿಕೊಂಡು ಹೋಗ್ತಾ ಇದ್ದಾನೆ ಹೊರತು ಹೆದರಿ ಅಸ್ತವ್ಯಸ್ತನಾಗಿ ಬಿದ್ದು ಕೂದಲು ಬಿಚ್ಚಿತು ಅಂತ ಅರ್ಥ ಅಲ್ಲ. ಆ ಕೇಶಪಾಶದೊಳಗೆ ಒಂದೊಂದು ಕೂದಲಿನೊಳಗೂ ಆ ಸಾಮರ್ಥ್ಯ ಇದೆ, ಅದನ್ನ ನೋಡಿ ನೆನೆಸಿಕೋ ಅಂತ ಪರಮಾತ್ಮನಿಗೆ ಹೇಳಬೇಕಾಗಿದೆ. ಆ ರೀತಿಯಾಗಿ ಪರಮಾತ್ಮ ಬಂದು ಮನೆಯಲ್ಲಿ ಮಲಗಿದಂತೆ ತೋರಿಸ್ತಾನೆ. ಯೋಗ ನಿದ್ರೆಯನ್ನು ಮಾಡಿದ ಹಾಗೆ ಪರಮಾತ್ಮ ಮಲಗಿದ್ದಾನೆ. ಊಟ ಮಾಡ್ತಾ ಇಲ್ಲ, ಯಾವ ವಿಧವಾದ ಕೆಲಸವನ್ನು ಮಾಡ್ತಾ ಇಲ್ಲ. ಆಗ ಬಕುಲಾದೇವಿ ಇದಕ್ಕಾಗೇನೆ ಅಲ್ಲಿ ವ್ಯವಸ್ಥಾಪಿತಳಾದವಳು, ವರಾಹದೇವರ ಅಪ್ಪಣೆಯಂತೆ ಕೈಯಲ್ಲಿ ಅಡಿಗೆಯನ್ನು ತಂದುಕೊಂಡು ಎಷ್ಟೊತ್ತಾದರೂ ಒದರಿದರೂ ಏಳದೇ ಇದ್ದಾಗ ಕೊನೆಗೆ ಅಡಿಗೆಯನ್ನು ಕೆಳಗಿಟ್ಟು ಕೈ ತೊಳೆದುಕೊಂಡು ಪರಮಾತ್ಮನನ್ನು ಎಬ್ಬಿಸಿ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಪುರಾಣದಲ್ಲಿ ಬಂದಿಲ್ಲ ಕೈ ತೊಳೆದುಕೊಂಡು ಅಂತ. ಪುರಾಣವನ್ನೇ ನೀವು ನೋಡಿ, ಹಾಗಾದರೆ ನೇರವಾಗಿ ನಾವು ಬಕುಲಾದೇವಿನೇ ಮುಸರಿ ಮಡಿ ಮಾಡೋದಿಲ್ಲ ಅಂದಮೇಲೆ ನಾವ್ಯಾಕೆ ಮಾಡಬೇಕು ಅಂತ ಅನ್ನಬಾರದು ಅಂತ ಅದಕ್ಕೆ ಮಧ್ಯದಲ್ಲಿ ನಾನು ಸೇರಿಸಿದೆ. ಆ ರೀತಿ ಅದೆಲ್ಲ ಮಾಡೋದು ಸಿದ್ಧ ವಿಷಯ. ಪರಮಾತ್ಮನನ್ನ ಎಬ್ಬಿಸ್ತಾ ಇದ್ದಾಳೆ, ಪರಮಾತ್ಮ ಹೇಳ್ತಾ ಇಲ್ಲ. ಬೇಕಾದಷ್ಟು ಹೇಳಿದ್ದು, ಏನಾಗಿದೆ, ಜ್ವರ ಬಂದಿದೆಯೋ, ಯಾವುದಾದರೂ ಸ್ತ್ರೀಯನ್ನ ನೋಡಿ ಬಂದಿದ್ದೀಯೋ? ತಾರುಣ್ಯದಲ್ಲಿ ಸಾಮಾನ್ಯವಾಗಿ ಅದೇ ತರಹದ ಅವ್ಯವಸ್ಥೆ ಇರುತ್ತದೆ. ಯಾವುದಾದರೂ ಸ್ತ್ರೀಯನ್ನ ನೋಡಿ ಬಂದಿದ್ದೀಯಾ, ಅಥವಾ ಪಿಶಾಚ ಬಾಧೆಯಾಗಿದೆಯಾ, ಇನ್ನೇನಾದರೂ ರೋಗ ಬಂದಿದೆಯಾ, ಏನಾಗಿದೆ ಹೇಳು ಅಂತ. ಏನಾದರೂ ಪರಮಾತ್ಮ ಹೇಳೋದಿಲ್ಲ. ಕೊನೆಗೆ ಬಹಳ ಹೇಳಿದ ಮೇಲೆ ಪರಮಾತ್ಮ ಅಂತಾನೆ, ಪಿಶಾಚ ಬಾಧೆಯಾಗಿದೆಯೋ ಅಥವಾ ಭೂತ ಬಾಧೆಯಾಗಿದೆಯೋ ಅಂತ ನನಗೆ ಕೇಳ್ತಾ ಇದ್ದಿಲ್ಲ. ಎಂಥ ಮಾತಿದು, ಮನ್ನಾಮಸ್ಮರಣಾದೇತೆ ವಿದ್ರವಂತಿ ದಿಶೋದಶ. ಎಂತೆಂತಹ ಭೂತಪ್ರೇತ ಪಿಶಾಚ ಬಾಧೆಗಳಿದ್ದವರು ನನ್ನ ಹೆಸರು ಕೇಳಿದ್ರೆ ಸಾಕು ಓಡಿ ಹೋಗ್ತಾರೆ. ನನ್ನ ಹೆಸರು ಕೇಳಿದ್ರೆ ಆ ಎಲ್ಲ ಬಾಧೆಗಳು ದೂರವಾಗುತ್ತೆ ಅಂತ ನನ್ನ ಸೇವೆಗೆ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ನನ್ನ ಹೆಸರು ಹೇಳಿಕೊಂಡ ಭಕ್ತರ ಹೆಸರು ಹೇಳಿದ್ರೇನೆ ಹೋಗಿಬಿಡುತ್ತದೆ ಪಿಶಾಚಗಳು. ಎಷ್ಟೆಷ್ಟು ಕಥೆಗಳನ್ನು ನೀವು ಕೇಳಿಲ್ಲ, ಎಂತೆಂತಹ ಬೇಕಾದಷ್ಟು ಪಿಶಾಚ ಬಾಧೆಗಳಿದ್ದ. ಇದು ನವರಾತ್ರಿಯ ಸಂದರ್ಭ. ಇದೇ ತರಹದ ನವರಾತ್ರಿಯ ಸಂದರ್ಭ ಕುಂಭಕೋಣದಲ್ಲಿ ಸತ್ಯಾಭಿಜ್ಞಾ ತೀರ್ಥ ಶ್ರೀಪಾದಂಗಳವರು ಮಾಡಿದ್ರು. ಒಬ್ಬರ ಮನೆಯಲ್ಲಿ ನವರಾತ್ರದ ಉತ್ಸವ, ಯಾರ ಮನೆಯಲ್ಲಿ ನವರಾತ್ರಿ ಉತ್ಸವ ಮಾಡಬೇಕಾಗಿದೆ ಅವರ ಮನೆಯಲ್ಲಿರತಕ್ಕಂತಹ ಹೆಣ್ಣು ಮಗಳಿಗೆ ಈ ತರಹದ ಬಾಧೆ ಇತ್ತು, ಬಹಳ ತೊಂದರೆ ಇತ್ತು. ನೀವು ನಮ್ಮಲ್ಲಿ ನವರಾತ್ರಿ ಉತ್ಸವವನ್ನು ಮಾಡುವುದು ಬಹಳ ಕಷ್ಟ, ನಮಗೇನೋ ಬಹಳ ಅಪೇಕ್ಷೆ ಇದೆ, ಭಕ್ತಿ ಇದೆ, ಆದರೆ ಇಲ್ಲಿ ಬಂದಾಗ ಏನಾದರೂ ಶ್ರೀಮಠಕ್ಕೆ ಶ್ರೀ ಗುರುಗಳಿಗೆ ಅಪಚಾರ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಬೇರೆಯಲ್ಲಾದರೂ ವ್ಯವಸ್ಥೆ ಮಾಡ್ತೇವೆ, ಆದರೆ ನಮ್ಮ ಮನೆಯಲ್ಲಿ ಬೇಡ ಅಂತನ್ನುವ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ ಸತ್ಯಾಭಿಜ್ಞ ತೀರ್ಥರು ಹೇಳಿದರು, ನಿಮಗಂತೂ ಭಕ್ತಿ ಇದೆಯಲ್ಲ, ಇದೆ, ವ್ಯವಸ್ಥೆ ಮಾಡೋದಕ್ಕೆ ಅಪೇಕ್ಷೆ ಇದೆ, ಅದೂ ಇದೆ, ಆದರೆ ಆ ಹೆಣ್ಣು ಮಗಳಿಗೆ ಪಿಶಾಚ ಬಾಧೆ ಇದ್ದದ್ದರಿಂದ ಏನಾದರೂ ತೊಂದರೆ ಆಗಬಾರದು ಅನ್ನೋದೊಂದೇ ಕಾರಣ ತಾನೆ.
ಅದನ್ನು ನೋಡಿಕೊಳ್ಳೋದಕ್ಕೆ ರಾಮದೇವರಿದ್ದಾರೆ, ನೀವ್ಯಾಕೆ ವಿಚಾರ ಮಾಡ್ತೀರಿ ಅಂತ ರಾಮದೇವರ ನವರಾತ್ರವನ್ನ 9 ದಿವಸ ಮಾಡಿ ತೀರ್ಥ ಮಂತ್ರಾಕ್ಷತೆಗಳನ್ನ ದೇವರ ನಿರ್ಮಾಲ್ಯ ಪ್ರಸಾದ ಅಭಿಷೇಕ ಮಾಡಿದಂತಹ ನೀರನ್ನ ಕೊಟ್ಟಾಗ 9 ದಿನಗಳಲ್ಲಿ ಸಂಪೂರ್ಣವಾಗಿ ಅದು ವಾಸಿಯಾಗಿದೆ. ಅವರ ಮಕ್ಕಳು ಇಲ್ಲಿದ್ದಾರೆ ಈ ಸಭಾ ಮಂದಿರದಲ್ಲೇನೆ. ಅಂತಹ ಅದ್ಭುತವಾದ ಅನುಗ್ರಹವನ್ನ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಮಾಡಿದರು ಅಂತ ನಾವು ಕೇಳ್ತೇವೆ. ಇದು ಎದರಿಂದ? ಕೇವಲ ಭಗವಂತನ ನಾಮಸ್ಮರಣವನ್ನ ಮಾಡುವವರ ತಪಸ್ಸಾಮರ್ಥ್ಯದಿಂದ. ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಹೈದರಾಬಾದಿನೊಳಗೆ ಇದೇ ತರಹ ಭಾರೀ ದೊಡ್ಡ ಪಿಶಾಚ ಬಾಧೆ ಇರತಕ್ಕಂತಹ ಒಂದು ಮನೆ, ಯಾರೂ ಹೋಗ್ತಾ ಇರಲಿಲ್ಲ, ಪೌರೋಹಿತ್ಯಕ್ಕೂ ಹೋಗ್ತಾ ಇರಲಿಲ್ಲ, ಮದುವೆ ಮುಂಜುವೆ ಗಂಡು ಹೆಂಡಿನ ಸಂಬಂಧ ಇಲ್ಲ, ಊಟಕ್ಕೆ ಹೋಗ್ತಾ ಇರಲಿಲ್ಲ, ಆ ಮನೆಯೇ ಬಹಿಷ್ಕಾರ ಹಾಕಿದ ಹಾಗೆ ಇಟ್ಟಿದ್ರು, ಹೆದರಿಕೆ ಏನಾದರೂ ನಮಗ್ ಬಡ್ಕೊಂಡ್ರೆ ಏನ್ ಮಾಡೋದು ಅಂತ. ಸತ್ಯಕಾಮತೀರ್ಥ ಶ್ರೀಪಾದಂಗಳವರು ಕೋಟಿ ಪ್ರಣವ ಮಂತ್ರವನ್ನ ಜಪ ಮಾಡಿದಂತಹ ಮಹಾನುಭಾವರು ಏನು ಮಾಡಲಿಲ್ಲ, ಹೋದರು ರಾಮದೇವರ ಪೂಜೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದರೆ ಅವರ ಸಂಪೂರ್ಣವಾಗಿರತಕ್ಕಂತಹ ಪಿಶಾಚ ಬಾಧೆ ಹೋಗಿದೆ, ಉತ್ತಮವಾದ ಸಂತಾನ ಆಗಿದೆ. ಅವರು ಬಹಳ ದೊಡ್ಡ ಆಗಿನ ಕಾಲದ ರಾಜರ ಮತ್ತೆ ಸಿಂಹ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ದವರು. ಶ್ರೀಮಠಕ್ಕೆ ಬೇಕಾದಷ್ಟು ಐಶ್ವರ್ಯವನ್ನು ಸಂಪತ್ತನ್ನು ಕೊಟ್ಟು ಮತ್ತೆ ತಮ್ಮ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಹೀಗೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಕಥೆಗಳನ್ನು ರಾಯರ ಕಥೆಗಳಲ್ಲಿ ನೀವು ಕೇಳಿದ್ದೀರಿ. ರಾಯರಲ್ಲ, ರಾಯರ ಮೃತ್ತಿಕೆಯನ್ನು ಇಟ್ಟುಕೊಂಡು ರಾಯರ ಶಿಷ್ಯ ಹೋಗ್ತಾ ಇರುವಾಗಲೇನೆ ರಾತ್ರಿ ಕಾಲದಲ್ಲಿ ಎಲ್ಲಿಯೋ ಮಲಗಿದ್ದ ಮತ್ತೆ ಯಾವುದೋ ಆ ಮನೆಗೆ ಪಿಶಾಚ ಬಾಧೆ ಇತ್ತು, ದಿವಸಾನೂ ಪಿಶಾಚ ಬಂದು ಪೀಡೆ ಕೊಡ್ತಾ ಇತ್ತು. ಈ ವ್ಯಕ್ತಿ ತನ್ನ ಟೊಂಕದಲ್ಲಿ ರಾಯರ ಮೃತ್ತಿಕೆಯನ್ನು ಇಟ್ಟು ಮಲಗಿದಾಗ ಪಿಶಾಚ ಒಳಗೆ ಬರಬೇಕು ಅಂದ್ರೆ ಬೆಂಕಿ ಕಂಡ ಕಾಣಿಸ್ತಾ ಇದೆ ಆ ಮೃತ್ತಿಕೆ. ಅದನ್ನು ನೋಡಿ ಮತ್ತೆ ಆ ಮೃತ್ತಿಕೆಯನ್ನು ನೀನು ಏನ್ ಇಟ್ಟುಕೊಂಡಿದ್ದಿ ಅದನ್ನು ತೆಗಿ ಅಂತ ಹೇಳ್ತಾನೆ. ಇವನೇ ನಾನು ತೆಗೆಯೋದಿಲ್ಲ ಅಂದ. ಅದೇ ಮೃತ್ತಿಕೆಯನ್ನು ಅದರ ಮೇಲೆ ಹಾಕಿದಾಗ ಆ ಪಿಶಾಚ ಹೋಯಿತು, ಅದರ ಪಿಶಾಚ ಜನ್ಮ ನಿವೃತ್ತವಾಯಿತು ಅನ್ನುವ ಮಾತನ್ನ ರಾಯರ ಕಥೆಯಲ್ಲಿ ಕೇಳುತ್ತೇವೆ. ಹೀಗೆ ಅನೇಕ ಜನ ಯತಿಗಳು, ಅನೇಕ ಜನ ಜ್ಞಾನಿಗಳು, ಮಹಾನುಭಾವರು ಭಗವಂತನ ನಾಮಸ್ಮರಣೆಯ ಮಹಿಮೆಯಿಂದಲೇನೆ ಭೂತಪ್ರೇತ ಪಿಶಾಚ ಬಾಧೆಗಳನ್ನು ದೂರ ಓಡಿಸ್ತಾರೆ ಅಂತ ಅನ್ನೋದನ್ನು ನಾವು ಕೇಳಿದಾಗ ಮತ್ತೆ ಸ್ವತಃ ಪರಮಾತ್ಮನಿಗೆ ನನಗೇನೆ ಪಿಶಾಚ ಬಾಧೆ ಆಗಿದೆನೋ ಅಂತ ನೀನು ಕೇಳ್ತೀಯಲ್ಲ, ನಾನೇ ಒಂದು ದೊಡ್ಡ ಭೂತ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕ್ಷ, ಪೃಥಕ್ ಅಂದ್ರೆ ಅಲ್ಪ ಅಂತ ಅರ್ಥ. ಉಳದ ಭೂತಗಳೆಲ್ಲ ಅಲ್ಪಭೂತಗಳು, ಮಹಾಭೂತ ಅಂದ್ರೆ ನಾನು. ಹೀಗಾಗಿ ನಾನೇ ಲೀಡರು, ನನಗೇನು ಬಾಧೆಗಳು ಕೊಡ್ತದೆ, ನನಗೆ ಯಾವ ಪಿಶಾಚಿಗಳು ಬಾಧೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ. ಅದರರ್ಥ ಪರಮಾತ್ಮ ಒಂದು ಪಿಶಾಚ ಅಂತ ತಿಳ್ಕೋಬೇಡಿ. ಮಹಾಭೂತ ಅನ್ನೋ ಶಬ್ದಕ್ಕೆ ಪರಮಾತ್ಮ ಸರ್ವೋತ್ತಮನಾಗಿರತಕ್ಕಂಥವನು ಅಂತ ಅಭಿಪ್ರಾಯ. ಅಂತಹ ಭಗವಂತನಿಗೆ ಇದು ಯಾವುದೂ ಸಂಬಂಧ ಇಲ್ಲ. ಆದರೆ ನೋಡಿ, ಅದರ ಜೊತೆಗೆ ಪರಮಾತ್ಮ ಇದನ್ನು ಹೇಳಬೇಕು, ನಾನು ಸರ್ವೋತ್ತಮ, ನನಗೆ ಯಾವ ಪಿಶಾಚೆ ಬಾಧೆ ಇಲ್ಲ, ಹಾಗಾದ್ರೆ ಕಾಮದ ಬಾಧೆ ಯಾಕೆ? ಅದು ಇಲ್ಲ ಅಂತೆ ಅರ್ಥ. ಆದರೆ ಉತ್ತರ ಕೊಟ್ಟರೂ ಕೊಡದೇ ಇದ್ದಾಗೆ ಮಾತಾಡ್ತಾನೆ, ನಾನು ಸರ್ವೋತ್ತಮ, ನನಗೆ ಪಿಶಾಚ ಬಾಧೆ ಇಲ್ಲ, ನನ್ನಿಂದಲೇ ಎಲ್ಲರೂ ಉದ್ಧತರಾಗ್ತಾರೆ, ಆದರೆ ಆ ಹೆಣ್ಣಿನ ಮೋಹಕ್ಕೆ ನಾನು ಬಿದ್ದಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ. ಆ ಹಿಂದಿನ ಮಾತೆ ಇದಕ್ಕೂ ಉತ್ತರವಾಗುತ್ತೆ, ಅದೂ ನನಗಿಲ್ಲ, ಕೇವಲ ಅವಳ ಉದ್ಧಾರಕ್ಕಾಗಿ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಅರ್ಥ. ಆ ರೀತಿಯಾಗಿ ಪರಮಾತ್ಮ ತನ್ನ ಇಚ್ಛೆಯನ್ನ ಅಭಿವ್ಯಕ್ತ ಮಾಡಿ ಬಕುಲಾದೇವಿಗೆ ಆ ಕಾರ್ಯವನ್ನ ಮಾಡಿಕೊಂಡು ಬರುವುದಕ್ಕೋಸ್ಕರವಾಗಿ ಅಪ್ಪಣೆಯನ್ನ ಕೊಡ್ತಾ ಇದ್ದಾನೆ ಎಂಬ ಮಾತನ್ನ ಪುರಾಣದಲ್ಲಿ ತಿಳಿಸ್ತಾ ಇದ್ದ. ಶ್ರೀಕೃಷ್ಣ ಅರ್ಪಣಾ.